ದೇವರ ವಾಕ್ಯವು ಬೈಬಲ್ ಅದು ನಮ್ಮ ಜೀವನಕ್ಕೆ ಕೈಪಿಡಿ. ಇಟ್ ಈಸ್ ದ ಗೈಡ್ ಟು ಅವರ್ ಲೈಫ್ ಇನ್ ದಿಸ್ ವರ್ಲ್ಡ್. ಈ ಕೈಪಿಡಿಯನ್ನ ನಾವು ಎಷ್ಟು ಪಾಲನೆ ಮಾಡ್ತೀವೋ, ಎಷ್ಟು ಹೆಚ್ಚಾಗಿ ನಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ತೀವೋ ಅಷ್ಟು ಒಳ್ಳೆಯದು. ಸೊ ದೇವರ ವಾಕ್ಯವನ್ನು ಕಲಿಯಬೇಕು ಅನ್ನುವಂಥ ಆಸಕ್ತಿಯಿಂದ ಕೂಡಿ ಬಂದಿರುವಂಥ 12 ಮನೆಯವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಸತ್ಯವೇದ ಅಧ್ಯಯನವು ಬಹಳ ಪ್ರಮುಖವಾದದ್ದು. ಸಾಧಾರಣವಾಗಿ ಬಹಳ ಜನರು ಇದನ್ನು ವೈಯಕ್ತಿಕವಾಗಿ ಮಾಡುವುದಿಲ್ಲ, ಓದ್ತೀವಿ ಆದರೆ ಸ್ಟಡಿ ಮಾಡುವುದಿಲ್ಲ. ಓದುವುದಕ್ಕೂ ಸ್ಟಡಿಗೂ ವ್ಯತ್ಯಾಸ ಇದೆ. ಓದುವುದು ಅಂದರೆ ರೀಡಿಂಗ್. ಸೊ ಒಂದು 10-15 ನಿಮಿಷದಲ್ಲಿ ನಾವು ಓದಿ ಧ್ಯಾನಿಸಿಬಿಡ್ಬೋದು, ಆದರೆ ಅಧ್ಯಯನ ಆಗಲ್ಲ. ಅಧ್ಯಯನ ಅಂದರೆ ಪ್ರತಿಯೊಂದು ಪದಪ್ರಯೋಗ, ವ್ಯಾಕರಣ, ಅಲ್ಲಿ ಬರುವಂಥ ವ್ಯಕ್ತಿಗಳು, ಅಲ್ಲಿ ಬರೆಯಲ್ಪಟ್ಟಂಥ ಸ್ಥಳಗಳು, ನಡೆದಂಥ ಘಟನೆಗಳು, ಅಲ್ಲಿ ಏನು ನಡೀತಾ ಇದೆ, ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವಂಥದ್ದು. ಸೊ ಸತ್ಯವೇದ ಅಧ್ಯಯನದಲ್ಲಿ 3 ನಿಯಮಗಳು ಇರ್ತವೆ. ಮೊದಲನೇದು ಆಬ್ಸರ್ವೇಷನ್ಸ್, ಓದಿದ್ದನ್ನು ಗಮನಿಸುವಂಥದ್ದು. ಸೊ ಸರ್ವೆ, ಏನೇನು ನಡೀತಾ ಇದೆ ಅಲ್ಲಿ, ಈ ಅಧ್ಯಾಯದಲ್ಲಿ ಏನೆಲ್ಲ ವಿಷಯಗಳು ನಡೀತಾ ಅಂತೇಳಿ ಗಮನಿಸಬೇಕು, ಆಬ್ಸರ್ವ್ ಮಾಡಬೇಕು. ಅವುಗಳ ಆಧಾರದ ಮೇಲೆ, ಗಮನಿಸಿದ ವಿಷಯಗಳ ಮೇಲೆ ಇದು ಅರ್ಥ ಏನು ಇರಬಹುದು ಅಂತೇಳಿ ಅರ್ಥೈಸಿಕೊಳ್ಳುವಂಥದ್ದು. ಅರ್ಥೈಸಿಕೊಳ್ಳುವಾಗ ಆ ಪದಗಳ ಡಿಕ್ಷನರಿ ಮೀನಿಂಗ್ ನೋಡ್ತೀವಿ, ಮತ್ತೆ ಯಾರು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಈಗ ಇವರು ಮಾತಾಡಲಿಕ್ಕೆ ಕಾರಣ ಏನು, ಇವುಗಳನ್ನು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ. ಸೊ ಆವಾಗ ಆ ಟೆಕ್ಸ್ಟ್, ಆ ಪ್ಯಾಸೇಜ್ ಚೆನ್ನಾಗಿ ನಮಗೆ ಅರ್ಥ ಆಗ್ತದೆ. ಓದ್ಕೊಂಡು ಹೋಗುವಾಗ ಸೊ ದೇವರು ಇದರಲ್ಲಿ ನನಗೆ ಏನು ವಚನ ಹೇಳಿರ್ಬೋದು, ಏನು ವಾಗ್ದಾನ ಇರ್ಬೋದು, ಗುಣಲಕ್ಷಣ ಇರ್ಬೋದು ಅಂತೇಳಿ ನಾವು ಜಸ್ಟ್ ಡೆವೋಷನಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ತೇವೆ, ಭಕ್ತಿಪೂರ್ವಕವಾಗಿ ಅದರಲ್ಲಿ ಕಲಿಯಬೇಕಾದ ಪಾಠ. ಆದರೆ ಸ್ಟಡಿ ಮಾಡುವಾಗ ಅದರ ಹಿನ್ನೆಲೆಯನ್ನೆಲ್ಲ ನಾವು ಗಮನಿಸುವುದರಿಂದ ಇಟ್ ಗಿವ್ಸ್ ಎ ಡೀಪರ್ ಮೀನಿಂಗ್ ಅಬೌಟ್ ದ ಪ್ಯಾಸೇಜ್. ಆ ವೇದ ಭಾಗದ ವಿಷಯದಲ್ಲಿ ಆಳವಾದಂಥ ಸತ್ಯಗಳನ್ನ ನಾವು ಕಲಿತುಕೊಳ್ಳುವುದಕ್ಕೆ ಸಾಧ್ಯತೆ ಆಗ್ತದೆ. ಸೊ ಆಬ್ಸರ್ವೇಷನ್, ಗಮನಿಸು, ಇಂಟರ್ಪ್ರಿಟೇಷನ್ ಅರ್ಥ ಮಾಡಿಕೋ. ಮೂರನೇದು ವೈ ಯು ಅಬ್ಸರ್ವ್ ಅಂಡ್ ಯು ಇಂಟರ್ಪ್ರಿಟ್, ಜಸ್ಟ್ ಟು ಅಪ್ಲೈ ಇನ್ ಟುವರ್ ಪರ್ಸನಲ್ ಲೈಫ್, ಅದನ್ನ ನಮ್ಮ ವೈಯಕ್ತಿಕ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದೇ. ಓದಿದ ಅಥವಾ ಅಧ್ಯಯನ ಮಾಡಿದಂಥ ವೇದ ಭಾಗದ ಬೆಳಕಿನಲ್ಲಿ ನನ್ನ ಜೀವಿತ ಹೇಗಿದೆ? ಒಂದು ವೇಳೆ ಅಲ್ಲಿ ಪಾಪದ ವಿಷಯ ಹೇಳಿರ್ಬೋದು, ವಾಗ್ದಾನದ ವಿಷಯದಲ್ಲಿ ಹೇಳಿರ್ಬೋದು, ನಂಬಿಕೆ ವಿಷಯದಲ್ಲಿ ಹೇಳಿರ್ಬೋದು, ದೇವರ ಗುಣಲಕ್ಷಣಗಳ ವಿಷಯದಲ್ಲಿ ಹೇಳಿರ್ಬೋದು, ಒಂದು ಕೆಟ್ಟ ಮಾದರಿ ಅಲ್ಲಿರಬಹುದು, ಒಂದು ಒಳ್ಳೆ ಮಾದರಿ ಇರಬಹುದು. ಸೊ ಅವೆಲ್ಲ ನೋಡುವಾಗ ದೇವರಾತ್ಮನು ನಮ್ಮನೆಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮ್ಮ ಜೀವಿತವನ್ನು ಅಲ್ಲಿ ತಂದು ನಾವು ಕನ್ನಡಿ ಮುಂದೆ ನಿಂತಾಗ ನಿಲ್ಲಿಸಿಬಿಡ್ತಾನೆ. ನಿಲ್ಲಿಸಿದಾಗ ನನ್ನ ಜೀವಿತ ವಾಕ್ಯಾನುಸಾರವಾಗಿ ಇದೆಯಾ? ಒಂದು ವೇಳೆ ಪರಿಶುದ್ಧಾತ್ಮನು ಈ ಏರಿಯಾದಲ್ಲಿ ನಿನ್ನ ನಡೆ ಸರಿ ಇಲ್ಲ, ನಿನ್ನ ನುಡಿ ಸರಿ ಇಲ್ಲ, ನಿನ್ನ ವ್ಯವಹಾರಗಳು ಸರಿ ಇಲ್ಲ ಅಂತ ಹೇಳಿದಾಗ ನಾವು ಅದರ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಸೊ ಆಗ ವಿ ಟ್ರಾನ್ಸ್ಫಾರ್ಮ್ಡ್ ಅವರ್ ಲೈಫ್ ಇನ್ ಟು ದ ಲೈಕ್ನೆಸ್ ಆಫ್ ಕ್ರೈಸ್ಟ್. ಆಗ ನಮ್ಮ ಜೀವಿತವು ಯೇಸುವಿನ ಜೀವಿತದೊಟ್ಟಿಗೆ ಅದು ಬದಲಾವಣೆಯನ್ನು ಹೊಂದುತ್ತಾ ಹೋಗುತ್ತೆ. ದಟ್ ಈಸ್ ದ ಪರ್ಪಸ್ ಆಫ್ ಬೈಬಲ್ ಸ್ಟಡಿ. ವಾಕ್ಯ ಬೈಬಲ್ ಸ್ಟಡಿ ನಾವು ಕೇಳಿಸಿಕೊಳ್ಳುವಾಗಲೂ ಅಷ್ಟೇ, ಕೇಳಿಸಿಕೊಳ್ಳುವಂಥ ನಾವುಗಳು ವಾಕ್ಯದ ಬೆಳಕಿನಲ್ಲಿ, ಬೋಧಕರು ಬೋಧಿಸಿದಂಥ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿ ಪರಿಶೀಲಿಸಿಕೊಂಡು ಎಲ್ಲಿ ಪರಿಶುದ್ಧಾತ್ಮ ನಮ್ಗೆ ತಿಳಿಸ್ತಾನೋ ಆ ಕ್ಷೇತ್ರಗಳಲ್ಲಿ ನಾವು ಬದಲಾವಣೆ ತರಬೇಕು. ಸೊ ಬೈಬಲ್ ಸ್ಟಡಿಯ ಮೇನ್ ಪರ್ಪಸ್
ಅಬ್ಸರ್ವೇಷನ್ ಇಂಟರ್ಪ್ರಿಟೇಷನ್ ಅಂಡ್ ಅಪ್ಲಿಕೇಶನ್, ಗಮನಿಸು, ಅರ್ಥೈಸಿಕೋ ಮತ್ತು ಅನ್ವಯಿಸಿಕೊಂಡು ನಿನ್ನ ಜೀವಿತವನ್ನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೊಳ್ಳುವುದಕ್ಕೆ ಕಲಿಯುವಂಥದ್ದು. ಸೊ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದು ದೊಡ್ಡ ಸಬ್ಜೆಕ್ಟು, ಬಟ್ ನಮಗೆ ಎಷ್ಟು ಅಪ್ಲಿಕೇಬಲ್ಲೋ ಅದರ ಬಗ್ಗೆ ನಾನು ಮಾತನಾಡ್ತೇನೆ. ಗಾಡ್ಸ್ ಲವ್, ದೇವರ ಪ್ರೀತಿ. ಸೊ ಸತ್ಯವೇದದ ಮೊದಲನೇ ಅಧ್ಯಾಯದಲ್ಲಿಯೇ ಯು ಕ್ಯಾನ್ ಸಿ ದ ಗಾಡ್ಸ್ ಲವ್. ಸೊ ಮನುಷ್ಯನಿಗೋಸ್ಕರವಾಗಿ ದೇವರು ಒಂದು ಲೋಕವನ್ನೇ ಸೃಷ್ಟಿ ಮಾಡಿದ, ದಟ್ ಈಸ್ ದ ಗಾಡ್ಸ್ ಲವ್ ಟುವರ್ಡ್ಸ್ ಮ್ಯಾನ್. ಅಷ್ಟು ಮಾತ್ರ ಅಲ್ಲದೆ ಮನುಷ್ಯನನ್ನು ಪ್ರಾಣಿ ಪಕ್ಷಿಗಳು ತರದಲ್ಲಿ ಆತನು ಉಂಟು ಮಾಡಲಿಲ್ಲ, ಮೃಗಗಳಾಗಿ ಉಂಟು ಮಾಡಲಿಲ್ಲ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ನಾವು ವಾಲ್ಯೂಮ್ ಜಾಸ್ತಿ ಮಾಡ್ಬೇಕಾ? ಓಕೆ. ಸೊ ದೇವರು ಮನುಷ್ಯನನ್ನ ವಿಶೇಷವಾದ ಸ್ಥಾನದಲ್ಲಿ ಆತನನ್ನು ಉಂಟು ಮಾಡಿದರಲ್ಲಿ ದೇವರ ಪ್ರೀತಿಯು ನಮಗೆ ಪ್ರಕಟವಾಗುತ್ತದೆ. ಮತ್ತು ಆತನು ಉಂಟು ಮಾಡಿದ ಮೇಲೆ ಮನುಷ್ಯನು ಒಂಟಿಗನಾಗಿರುವುದು ಸರಿಯಲ್ಲ. ಇಸ್ ಇಟ್ ನಾಟ್ ದ ಲವ್ ಆಫ್ ದ ಲಾರ್ಡ್ ಟು ದ ಹ್ಯುಮ್ಯಾನಿಟಿ? ಮನುಷ್ಯರ ಕಡೆಗೆ ದೇವರ ಪ್ರೀತಿಯೆಲ್ಲ ಸರಿ ಬೀಳುವ ಸಂಗಾತಿಯನ್ನು ಕೊಡ್ತೀನಿ. ಸೊ ಇದೆಲ್ಲ ನೋಡುವಾಗ ದೇವರು ಪ್ರೀತಿ, ದೇವರ ಅನೇಕ ಗುಣಲಕ್ಷಣಗಳಲ್ಲಿ ನಾವು ಓದ್ತೀವಿ. ದೇವರ ಅನೇಕ ಗುಣಲಕ್ಷಣಗಳು ನೋಡುವಾಗ ಆತನ ಒಂದು ಗುಣಲಕ್ಷಣ ಅಂತ ಹೇಳಿದ್ರೆ ಗಾಡ್ ಈಸ್ ಲವ್, ದೇವರು ಪ್ರೀತಿ ಸ್ವರೂಪಿ. ನಾವು ಈ ವಚನವನ್ನ ಒಂದು ಯೋಹಾನ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಒಂದು ಯೋಹಾನ 4ನೇ ಅಧ್ಯಾಯದಲ್ಲಿ ದೇವರು ಪ್ರೀತಿ ಸ್ವರೂಪಿ ಸಿಕ್ತಾರೆ. ನೋಡ್ರಿ 8ನೇ ವಚನ, ದೇವರು ಪ್ರೀತಿ ಸ್ವರೂಪಿ. ಗಾಡ್ ಈಸ್ ಲವ್, ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಸೊ ಗಾಡ್ ಟಾಕ್ಸ್ ಇನ್ ಲವ್, ದೇವರು ಪ್ರೀತಿಯಲ್ಲಿ ಮಾತನಾಡ್ತಾನೆ. ಗಾಡ್ ವಾಕ್ಸ್ ಇನ್ ಲವ್, ಆತನು ಪ್ರೀತಿಯಲ್ಲಿ ನಡೀತಾನೆ. ಅಂಡ್ ಲಿವ್ಸ್ ಇನ್ ಲವ್, ಆತನು ಪ್ರೀತಿಯಲ್ಲಿ ಜೀವಿಸುತ್ತಾನೆ. ಯಾವ ಕಡೆ ಯಾವ ಡೈಮೆನ್ಷನ್ ಅಲ್ಲಿ ದೇವರನ್ನು ನಾವು ನೋಡಿದಾಗಲೂ ಈಸ್ ಫುಲ್ ಆಫ್ ಲವ್. ಲವ್ ಟುವರ್ಡ್ಸ್ ಈಸ್ ಕ್ರಿಯೇಷನ್, ಟುವರ್ಡ್ಸ್ ಲವ್ ಟುವರ್ಡ್ಸ್ ಈಸ್ ಪರ್ಸನಾಲಿಟಿ. ಸೊ ಆದ್ರಿಂದ ದೇವರು ಪ್ರೀತಿ ಸ್ವರೂಪಿ, ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಅಂಡ್ ಇಟ್ ಇಸ್ ಅ ಬಿಗ್ ಅಂಡ್ ಇಂಪಾರ್ಟೆಂಟ್ ವೈಟಲ್ ವಿಷಯ. ಇದು ಬಹಳ ಪ್ರಮುಖವಾದಂತಹ, ಒಂದು ವಿಶಾಲವಾದಂತಹ, ಪ್ರಾಮುಖ್ಯವಾದಂತಹ ಗುಣ ದೇವರದು. ಆತನು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಹಾಗಾದ್ರೆ ವಾಟ್ ಈಸ್ ದ ಲವ್? ಇವತ್ತು ನಾವು ನೋಡುವಂಥದ್ದು ಪ್ರೀತಿ ಅಂದ್ರೆ ಏನು, ಅದು ಡಿಕ್ಷನರಿ ಮೀನಿಂಗು. ಆಮೇಲೆ ಪ್ರೀತಿಯ ಗುಣಲಕ್ಷಣಗಳು ಏನು, ದೇವರ ಪ್ರೀತಿಯ ಗುಣಲಕ್ಷಣ ನೋಡ್ತೀವಿ. ಆಮೇಲೆ ಬೇರೆ ಗುಣಲಕ್ಷಣಗಳು, ಬೈಬಲಲ್ಲಿ ಹೇಳಿರುವಂತ ದೇವರ ಪ್ರೀತಿಯ ಗುಣಲಕ್ಷಣಗಳು. ಆಮೇಲೆ ದೇವರ ಆಜ್ಞೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಮೈ ಎಂಪಸೈಸ್, ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡೋದು, ದೇವರ ಪ್ರೀತಿಯನ್ನು ಅನುಭವಿಸಿದಂತ ನೀನು ನಾನು, ಕ್ರಿಸ್ತನು ಅಥವಾ ದೇವರು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಇತರರನ್ನು ಪ್ರೀತಿಸಬೇಕು. ಅದು ನನ್ನ ಮೇನ್ ಸಬ್ಜೆಕ್ಟ್ ಇವತ್ತು. ನಾನು ಮೊದಲನೇದಾಗಿ ಪ್ರೀತಿ ಅಂದರೇನು, ಪ್ರೀತಿ ಅಂದರೇನು ಅಂತ ಹೇಳಿದಾಗ, ಪ್ರೀತಿ ಅಂದರೆ ಕಂಪ್ಯಾಷನ್, ಕರುಣೆ, ಫ್ರೆಂಡ್ಲಿನೆಸ್, ಸ್ನೇಹ ಭಾವ. ತ್ಯಾಗ. ಏನಂದ್ರೆ ತ್ಯಾಗ, ತ್ಯಾಗ ಪ್ರೀತಿ ಅಂದ್ರೆ ತ್ಯಾಗ. ಪ್ರೀತಿ ಅಂದ್ರೆ ತ್ಯಾಗ. ಓಕೆ. ಆಮೇಲೆ ಜೊತೆಯವರೊಂದಿಗೆ ಸ್ನೇಹ, ಪ್ರೀತಿ.
ಲವ್ ಇನ್ ಪಾರ್ಟ್ನರ್, ಈ ಅರ್ಥದಲ್ಲಿ ನಾವು ನೋಡ್ತೀವಿ. ಸೊ ನಾನು ಇಂಗ್ಲಿಷಲ್ಲಿ ಓದ್ತೀನಿ, ಅದನ್ನು ಕನ್ನಡದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ವಾಟ್ ದ ಲವ್ ಡಿಫೈನ್ಡ್ ಇನ್ ದ ಸೆಕ್ಯುಲರ್ ಸೆನ್ಸ್, ಪ್ರಾಪಂಚಿಕವಾಗಿ ಅಥವಾ ಲೋಕದ ರೂಢಿಯಲ್ಲಿ ಪ್ರೀತಿಯನ್ನು ಹೇಗೆ ಅರ್ಥೈಸ್ತಾರಂದ್ರೆ, ಲವ್ ಅನ್ ಎಮೋಷನ್ ಕ್ಯಾರೆಕ್ಟರೈಸ್ಡ್ ಬೈ ಸ್ಟ್ರಾಂಗ್ ಫೀಲಿಂಗ್ಸ್ ಆಫ್ ಅಫೆಕ್ಷನ್ ಫಾರ್ ಅನದರ್ ಅರೈಸಿಂಗ್ ಔಟ್ ಆಫ್ ಕಿನ್ಶಿಪ್, ಕಂಪ್ಯಾನಿಯನ್ಶಿಪ್, ಅಡ್ಮರೇಷನ್ ಆರ್ ಬೆನ್ವಲೆನ್ಸ್. ಇನ್ ಎ ರಿಲೇಟೆಡ್ ಸೆನ್ಸ್, ಲವ್ ಡಿಸಿಗ್ನೇಟೆಡ್ ಎ ಬೆನ್ವಲೆಂಟ್ ಕನ್ಸರ್ನ್ ಫಾರ್ ದ ಗುಡ್ ಆರ್ ವೆಲ್ಫೇರ್ ಆಫ್ ಅದರ್ಸ್. ದ ಟರ್ಮ್ ಈಸ್ ಆಲ್ಸೋ ಯೂಸ್ಡ್ ಟು ರೆಫರ್ ಟು ಸೆಕ್ಷುಯಲ್ ಅಟ್ರಾಕ್ಷನ್ ಆರ್ ಎರೋಟಿಕ್ ಡಿಸೈರ್ ಟುವರ್ಡ್ಸ್ ಅನದರ್. ಇದು ಲೋಕರೂಢಿಯಾದಂಥ ಅರ್ಥೈಸುವಿಕೆ. ಕನ್ನಡದಲ್ಲಿ ಪ್ರೀತಿಯು ಭಾವನೆಗಳ ಗುಣವನ್ನು ಹೊಂದಿದ್ದು, ಭಾವನೆಗಳು ಎಮೋಷನ್ಸ್, ರಕ್ತ ಸಂಬಂಧ ಒಡನಾಟದಿಂದ ಮೆಚ್ಚುಗೆಯಿಂದ ಅಥವಾ ಉಪಕಾರದಿಂದ ಇನ್ನೊಬ್ಬರ ಕಡೆಗೆ ಇರುವ ತೀವ್ರವಾದ ವಾತ್ಸಲ್ಯ ಭಾವನೆಗಳು, ವಾತ್ಸಲ್ಯ ಭಾವನೆಗಳು, ಬೆನ್ವಲೆಂಟ್ ಎಮೋಷನ್ಸ್. ಸಂಬಂಧಿತ ಅರ್ಥದಲ್ಲಿ ಪ್ರೀತಿಯು ಬೇರೆಯವರೊಂದಿಗೆ ಒಳ್ಳೆಯ ಮತ್ತು ಇತರರ ಕಲ್ಯಾಣಕ್ಕಾಗಿ ಭಾವನೆಗಳನ್ನು ಹೊಂದಿರುವಂಥದ್ದು. ರಿಲೇಟಿವ್ಲಿ, ಸೊ ಲವ್ ಡಿಸಿಗ್ನೇಟೆಡ್ ಎ ಬೆನ್ವಲೆಂಟ್ ಕನ್ಸರ್ನ್ ಫಾರ್ ದ ಗುಡ್ ಆರ್ ವೆಲ್ಫೇರ್ ಆಫ್ ಅದರ್ಸ್. ಈ ಪದವನ್ನು ಲೈಂಗಿಕ ಆಕರ್ಷಣೆ ಅಥವಾ ಕಾಮ ಪ್ರಚೋದನೆಯ ಆಸೆ ಅಂತೇಳಿ ಸಹ ಹೇಳಬಹುದು. ಸೊ ಇದು ಏನ್ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇದು ಭಾವನೆಗಳಿಂದ ಕೂಡುವಂಥದ್ದು. ಸೊ ದ ರಿಲೇಷನ್ಶಿಪ್, ಸೊ ಒಡಹುಟ್ಟಿದವರ ಪ್ರೀತಿ, ಗಂಡ ಹೆಂಡರ ಪ್ರೀತಿ, ಮತ್ತೆ ಸ್ನೇಹಿತರ ಪ್ರೀತಿ, ಇತರ ಒಳಿತಿಗೋಸ್ಕರವಾಗಿ ನಮ್ಮ ಭಾವನೆಗಳನ್ನ, ನಮ್ಮ ಕಾರ್ಯಗಳನ್ನ ವ್ಯಕ್ತಪಡಿಸುವಂಥದ್ದು, ಅದು ಪ್ರೀತಿಯ ಸಂಕೇತವಾಗಿರುತ್ತದೆ. ಸೊ ಈ ಅರ್ಥದ ಹಿನ್ನೆಲೆಯಲ್ಲಿ ವಾಟ್ ಈಸ್ ಗಾಡ್ಸ್ ಲವ್, ವಾಟ್ ಈಸ್ ಗಾಡ್ಸ್ ಲವ್, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ನಮಗೆ ಚಿರಪರಿಚಿತವಾದಂತಹ ಭಾಗ ಇದೆ. ಅದು ಯಾವುದಂತೇಳಿ ಹೇಳಿದ್ರೆ, ಯೋಹಾನ್ ಬರೆದ ಸುವಾರ್ತೆ 3:16 ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅಬ್ರಾಹ್ಮನನ್ನು ಪ್ರೀತಿ ಮಾಡ್ದ. ಈ ಫ್ಲಡ್ ಆದ ನಂತರ ಯಾವುದು ಫ್ಲಡ್ ಅಂದ್ರೆ ಜಲಪ್ರಳಯದ ನಂತರ ದೇವರು ಅಬ್ರಾಹ್ಮನನ್ನು ಪ್ರೀತಿ ಮಾಡ್ದ, ಕರೆದ. ಅಬ್ರಾಹ್ಮನ ಮೂಲಕವಾಗಿ ಒಂದು ಜನಾಂಗವನ್ನು ಕರೆದ, ಅವರೇ ಇಸ್ರಾಯೇಲರು. ಅವರ ಮೇಲಿನ ಪ್ರೀತಿಯಿಂದ ದೇವರು ಅವರ ಜೊತೆಯಲ್ಲಿ ವಾಸ ಮಾಡುವುದಕ್ಕೆ ದೇವದರ್ಶನ ಗುಡಾರವನ್ನ ಮೋಶೆ ಮುಖಾಂತರವಾಗಿ ನಿರ್ಮಿಸಿದ ಮತ್ತು ದಶಾಜ್ಞೆಗಳನ್ನು ಕೊಟ್ಟ. ದೇವರು ಅವರ ಜೊತೆಯಲ್ಲಿ ವಾಸ ಮಾಡಿದ. ವಾಸ ಮಾಡುವುದಕ್ಕೆ ಕಂಡೀಷನ್, ನೀವು ಪರಿಶುದ್ಧರಾಗಿ ನಡೆಯಬೇಕು ಮೊದಲನೇದು. ಎರಡನೇದಾಗಿ, ನೀವು ಒಬ್ಬರಿಗೊಬ್ಬರು ಅನ್ಯಾಯ ಮಾಡಬಾರ್ದು, ನನ್ನನ್ನು ಗೌರವಿಸಬೇಕು, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೇನೆ. ಸೊ ನೀವು ಒಬ್ಬರನ್ನೊಬ್ರು ಪ್ರೀತಿಸಬೇಕು. ಹಳೆ ಒಡಂಬಡಿಕೆಯ ತಿರುಳು ಏನಂತ ಹೇಳಿದ್ರೆ, ಲವ್ ಯುವರ್ ಗಾಡ್, ನಿನ್ನ ದೇವರನ್ನು ಪ್ರೀತಿಸು, ನಿನ್ನ ನೆರೆಯವನನ್ನು ಪ್ರೀತಿಸು. ದಿಸ್ ವಾಸ್ ದಿ ಕಮ್ಯಾಂಡ್ಮೆಂಟ್ ಇನ್ ದ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಿದ್ದು. ಸೊ ದೇವರು ಪ್ರೀತಿ ಸ್ವರೂಪನಾಗಿ ಇದ್ದುದರಿಂದ ಇಸ್ರಾಯೇಲರು ತಪ್ಪು ಮಾಡಿದಾಗೆಲ್ಲ ಅವರ ತಪ್ಪುಗಳಿಗೆ ಶಿಕ್ಷಿಸಿದ್ದು ಕೂಡ ಅವರ ಮೇಲೆ ಪ್ರೀತಿ ಇಟ್ಟು ಅವರ ತಪ್ಪುಗಳನ್ನು ಮನ್ನಿಸುತ್ತಾ ಅವರಿಗೆ ಒಳ್ಳೆಯದನ್ನು ಮಾಡುತ್ತಾ ಅವರ ಕಷ್ಟಗಳಿಂದ, ಕಾಯಿಲೆಗಳಿಂದ ಮತ್ತು ಶತ್ರುಗಳಿಂದ ಹಾಗೂ ಗಡಿಪಾರಾದಂತ ಪ್ರದೇಶಗಳಿಂದ ಹಿಂತಿರುಗಿ ಬರೆಸುವುದರಲ್ಲಿ ಆತನು ತನ್ನ ಪ್ರೀತಿಯನ್ನ ಅವರಿಗೆ ವ್ಯಕ್ತಪಡಿಸಿದ. ದಟ್ ಈಸ್ ದ ಗಾಡ್ಸ್ ಲವ್. ಹೇಗಂತ ಹೇಳಿದ್ರೆ, ತಂದೆ ತಾಯಿಗಳ ಪ್ರೀತಿ ದೇವರ ಪ್ರೀತಿಯ ಒಂದು ಗುಣವನ್ನ ತೋರಿಸ್ತದೆ. ಹೇಗಂತೇಳಿ ಹೇಳಿದ್ರೆ, ಮಕ್ಕಳು ಯಾವುದೇ
ಮಟ್ಟದಲ್ಲಿದ್ದರೂ ಕೂಡ ಕೆಲವರು ಬುದ್ಧಿವಂತರಿರ್ತಾರೆ, ಕೆಲವರು ಬುದ್ಧಿ ಮಂದರಿರ್ತಾರೆ, ಕೆಲವರು ವಿಧಿಯರಾಗಿರ್ತಾರೆ, ಕೆಲವರು ಅವಿಧಿಯರಾಗಿರ್ತಾರೆ. ಆದರೆ ತಂದೆ ತಾಯಿಗಳಿಗೆ ಎತ್ತಂತವರಿಗೆ ತಮ್ಮೆಲ್ಲ ಮಕ್ಕಳ ಮೇಲೆ ವಾತ್ಸಲ್ಯ ಇರುತ್ತೆ, ಪ್ರೀತಿ ಇರುತ್ತೆ. ಸಿಮಿಲರ್ ವೇ ಅದೇ ರೀತಿಯಲ್ಲಿ ದೇವರು ತನ್ನ ಆ ಪ್ರೀತಿಯನ್ನ ತಾನುಂಟು ಮಾಡಿದ ಮನುಷ್ಯನಿಗೆ ಅದನ್ನು ತೋರಿಸಿದ್ದಾನೆ. ವಿವಿಧ ರೀತಿಯಲ್ಲಿ ದೇವರ ಪ್ರೀತಿಯ ಪ್ರಕಟಣೆ ಹಳೆಯ ಒಡಂಬಡಿಕೆಯಲ್ಲಿ ನಮಗೆ ಗೊತ್ತಾಗ್ತದೆ. ಕೇವಲ ಇಸ್ರಾಯೇಲರಿಗೆ ಮಾತ್ರವಲ್ಲ, ಈ ಲವ್ಸ್ ದಿ ಜೆಂಟೈಲ್ಸ್ ಆಲ್ಸೋ ಹೂಮ್ ಈ ಕ್ರಿಯೇಟೆಡ್. ಆತನು ತಾನುಂಟು ಮಾಡಿದಂತಹ ಇಸ್ರಾಯೇಲರನ್ನು ಸಹ ಮಾತ್ರವಲ್ಲದೆ ಅನ್ಯ ಜನರನ್ನು ಸಹ ಆತನು ಪ್ರೀತಿ ಮಾಡಿದ್ದಾನೆ. ಇದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಇದನ್ನ ನೋಡ್ತೀವಿ. ಹಾಗಾದ್ರೆ ಸತ್ಯವೇದದಲ್ಲಿ ಹೇಳುವಂತ ದೇವರ ಪ್ರೀತಿಯ ಲಕ್ಷಣ ನಾವು ನೋಡ್ಬೇಕಾದ್ರೆ ಯೋಹಾನ ಬರೆಸುವಾರ್ತೆ 3:16. ಯೋಹಾನ 3:16. ಸೊ ಬಾಯ್ಪಾಠ ಬರೆದವಾದ್ರೆ ದಯವಿಟ್ಟು ಮಾಡ್ರಿ, ಬಿಕಾಸ್ ದಿಸ್ ಈಸ್ ದ ಗ್ರೇಟೆಸ್ಟ್ ವರ್ಸ್ ಇನ್ ದ ಬೈಬಲ್. ಸತ್ಯವೇದದಲ್ಲಿಯೇ ಇದು ದೊಡ್ಡ ಒಂದು ವಚನ. ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬೋ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡ್ರಿ, ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟನು, ಎಷ್ಟೋ ಪ್ರೀತಿಯನ್ನಿಟ್ಟನು. ಅಂದ್ರೆ ಗಾಡ್ ಸೋ ಲವ್ ದ ವರ್ಲ್ಡ್, ಎಷ್ಟು ಪ್ರೀತಿ ಇಟ್ಟಪ್ಪ ಅಲ್ಲಿ ಬರ್ತೀನಿ ಹೇಳ್ತಾನೆ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಸಿ, ತನ್ನ ಒಬ್ಬನೇ ಮಗನನ್ನು ಎತ್ತಂತವರಿಗೆ ಮಕ್ಕಳ ಬೆಲೆ ಗೊತ್ತುಂಟು. ನಾವೇನೆಲ್ಲ ಕೊಡ್ತೀವಿ, ಆಸ್ತಿ ಕೊಟ್ಬಿಡ್ಬೋದು ಅಥವಾ ಹಣ ಕೊಡ್ಬೋದು, ಆದರೆ ಎತ್ತ ಮಕ್ಕಳನ್ನ ಸುಲಭವಾಗಿ ಕೊಡುವುದು ಅಷ್ಟು ಧಾರಾಳತನ ನಮಗೆ ಯಾರಿಗೂ ಇಲ್ಲ. ಆದರೆ ದೇವರು ಲೋಕದ ಮೇಲೆ ಎಷ್ಟೋ, ಯಾವ ಲೋಕ ಇದು? ತಾನುಂಟು ಮಾಡಿದ ಲೋಕ. ಆದಮನು ಅದನ್ನು ಪಾಪ ಮಾಡಿ ಆ ದೇವರ ಉದ್ದೇಶವನ್ನ ತಾರುಮಾರು ಮಾಡಿದಂತ ಲೋಕ. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟ, ಇದೊಬ್ಬ ಮಗನನ್ನು ಕೊಟ್ಟ. ಒಂದ್ ವೇಳೆ 10 ಜನ ಮಕ್ಕಳಿದ್ದಾರ, 5 ಜನ ಮಕ್ಕಳಿದ್ದಾರ, ಹೋಗ್ಲಿ ಒಂದು ಹೋಯ್ತು ಅಂತ ಹೇಳ್ಬೋದು. ಬಟ್ ಹಿ ಹ್ಯಾಸ್ ಓನ್ಲಿ ಒನ್ ಚೈಲ್ಡ್. ಆ ಮಗನನ್ನ ಲೋಕದ ಉದ್ಧಾರಕ್ಕಾಗಿ ಕೊಟ್ಬಿಟ್ಟು. ಸೊ ಈ ಪ್ರೀತಿಯಲ್ಲಿ ನಾವು ನೋಡುದು ಏನಂತ ಹೇಳಿದ್ರೆ, ರೋಮಾಪುರದವರಿಗೆ ಬರೆದ ಪತ್ರ 5:8 ಇದರ ಜೊತೆಯಲ್ಲಿ ನಾವು ಓದಿಕೊಳ್ಳೋಣ. ರೋಮಾ 5:8. ಸಿಕ್ತಾ? ನಾವು ಪಾಪಿಗಳಾಗಿದ್ದಾಗಲೂ ದೇವರು ನಮ್ಮನ್ನ ಪ್ರೀತಿಸಿದನು. ಸೊ ಯಾವ ಕಂಡೀಷನ್ ಅಲ್ಲಿ ದೇವರು ತನ್ನ ಪ್ರೀತಿಯನ್ನು ಪ್ರಕಟಿಸಿದ? ನಾವು ಪಾಪಿಗಳು ಅಂದ್ರೆ ವೈರಿಗಳು. ದೇವರನ್ನು ಚೆನ್ನಾಗಿ ತಿರಸ್ಕರಿಸಿದಂಥವರು, ದೇವರಿಗೆ ಕೋಪವನ್ನು ಎಬ್ಬಿಸಿದಂಥವರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಒಡಟದವರ ಜೊತೆ ಜಗಳ ಮಾಡಿರ್ತೀವಿ, ನಮ್ಮ ಸಭೆಯವರೊಟ್ಟಿಗೆ ಜಗಳ ಮಾಡಿರ್ತೀವಿ, ಅವರು ನಮ್ಮ ದೃಷ್ಟಿಯಲ್ಲಿ ಏನಾಗಿದ್ದಾರೆ, ನಮ್ಮ ಪ್ರೀತಿಗೆ ನಾಲಾಯಕ್ ಅಲ್ವಾ. ಅಂತ ಸಿಚುಯೇಷನ್ ಅಲ್ಲಿ ನಾವು ಪಾಪಿಗಳಾಗಿದ್ದಾಗಲೂ, ಅಂದರೆ ಆತನ ನಿಯಮಕ್ಕೆ ಅವಿಧಿಯರಾಗಿ ಆತನನ್ನು ನಾನಾ ತರದಲ್ಲಿ ಘಾಸಿಗೊಳಿಸಿದ್ದರು, ಆತನಿಗೆ ಅವಮಾನವನ್ನು ತರುವಂತ ರೀತಿಯಲ್ಲಿ ನಡೆದುಕೊಂಡಿದ್ದರು, ನಮ್ಮನ್ನು ಪ್ರೀತಿಸಿದರು. ದಟ್ ಈಸ್ ದ ಗಾಡ್ಸ್ ಲವ್. ನಾವು ಅಪಾತ್ರರು, ಅಯೋಗ್ಯರು, ಅದಕ್ಕೆ ಅರ್ಹರ ಅಲ್ಲದಿರುವಾಗ, ಈಗ ನಮಗೆ ಸಹಾಯ ಮಾಡಿದಂಥವರನ್ನ, ನಮ್ಮನ್ನು ಸನ್ಮಾನಿಸುವಂಥವರನ್ನ, ನಮ್ಮನ್ನು ಗೌರವಿಸುವಂಥವರನ್ನ, ನಮಗೆ ಏನೂ ತೊಂದರೆ ಮಾಡದೇ ಇರುವಂಥವರನ್ನ ಪ್ರೀತಿಸುವಂಥದ್ದು ನಮಗೆ ಸಹಜ. ಆದರೆ ಅದಕ್ಕೆ ತದ್ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡಿ
ನಮ್ಮ ಮಾನ ಕಳೆದಂಥವರನ್ನ, ನಮ್ಮ ಮನಸ್ಸನ್ನು ಘಾಸಿ ಮಾಡಿದಂಥವರನ್ನ ಪ್ರೀತಿಸುವುದಕ್ಕೆ ನಮ್ಮಿಂದ ಆಗೋದಿಲ್ಲ. ಬಟ್ ಗಾಡ್ಸ್ ನೇಚರ್, ನಾವು ಪಾಪಿಗಳಾಗಿದ್ದಾಗಲೂ ಆತ ನಮ್ಮನ್ನು ಪ್ರೀತಿಸಿದನು, ಅನರ್ಹರಾಗಿದ್ದಾಗಲೂ ಆತನು ಯಾವ ಭೇದ ಮಾಡದೆ ತನ್ನ ಪ್ರೀತಿಯನ್ನು ತೋರಿದ. ಎಂಥ ಪ್ರೀತಿ? ಅಂಥವರಿಗಾಗಿ ತನ್ನ ಮಗನನ್ನು ಕೊಟ್ಟ ಪ್ರೀತಿ. ಓಕೆ. ಆಮೇಲೆ ಅದರಲ್ಲಿ ಇನ್ನೊಂದು, ಯೋಹಾನ ಬರೆಸು ಮೊದಲನೇ ಪತ್ರ 4:19 ವಚನದಲ್ಲಿ ದೇವರು ನಮಗೊಂದು ಆಜ್ಞೆ ಕೊಡ್ತಾನೆ, ನೀವು ಒಬ್ಬರನ್ನೊಬ್ರು ಪ್ರೀತಿಸಿರಂತೇಳಿ. ಮತ್ತು ಅಲ್ಲಿ ಯೋಹಾನು ನಮಗೊಂದು ಕ್ಲೂ ಕೊಡ್ತಾನೆ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಧೈರ್ಯವನ್ನ ಅಥವಾ ಬಲವನ್ನ ಸಾಮರ್ಥ್ಯವನ್ನ ಪಡೆದುಕೊಳ್ತೀವಿ. ಸೊ ದೇವರು ಮೊದಲು, ಇಟ್ ಟೇಕ್ಸ್ ಇನಿಷಿಯೇಟಿವ್ ಟು ಲವ್ ಅಸ್. ನೋಡ್ರಿ, ನಾವು ನೀವು ಜಗಳ ಆಡಿರ್ತೀವಿ, ಜಗಳ ಆಡಿದಂತ ನಮಗೆ ಆರೋಪ ಪ್ರತ್ಯಾರೋಪಗಳು ಮತ್ತೆ ಗಾಸಿಪ್ಪು ಎಲ್ಲರ ಜೊತೆಯಲ್ಲಿ ಹೇಳ್ಕೊಂಡು ಬಂದಿರ್ತೀವಿ ಅಂತ ಸಂದರ್ಭದಲ್ಲಿ. ಸೊ ಇನಿಷಿಯೇಟಿವ್ ಯಾರಾದರೂ ತೆಗಿಬೇಕಲ್ಲ, ಐ ಆಮ್ ಸಾರಿ ಅಂತೇಳಿ ಹೇಳೋದಕ್ಕೆ ಇನಿಷಿಯೇಟಿವ್ ನಾವು ತಕ್ಕೊಳ್ಳೋದಿಲ್ಲ. ಆದರೆ ಗಾಡ್ಸ್ ಲವ್, ದೇವರ ಪ್ರೀತಿಯ ಲಕ್ಷಣ ಅಂತ, ಇಟ್ ಟೇಕ್ಸ್ ಇನಿಷಿಯೇಟಿವ್. ನಾವು ಪಾಪಿಗೆ, ಪಾಪ ಮಾಡಿದವರು ನಾವು, ಕ್ಷಮಾಪಣೆ ಕೇಳಬೇಕಾದವರು ನಾವು, ಆದರೆ ದೇವರು ಏನ್ ಮಾಡ್ದ, ಇಟ್ ಟುಕ್ ದ ಇನಿಷಿಯೇಟಿವ್. ಆತನು ಮೊದಲ ಹೆಜ್ಜೆಯನ್ನು ತೆಗೆದುಕೊಂಡು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ. ವಾಟ್ ಎ ವಂಡರ್ಫುಲ್ ಲವ್ ಆಫ್ ಗಾಡ್ ಅಲ್ವಾ. ತನ್ನ ಸೃಷ್ಟಿಯ ಬಗ್ಗೆ ದೇವರು ಎಂತ ಪ್ರೀತಿ. ನಾನು ಮೊದಲು ಹೇಳಿದೆ, ದೇವರ ನೇಚರೇ, ದೇವರ ಸ್ವಭಾವನೇ ಪ್ರೀತಿ. ಆತನಿಗೆ ವೈರತ್ವ ಅನ್ನೋದಿಲ್ಲ. ಆತನು ವೈರತ್ವ ಮಾಡಬೇಕಾಗಿದ್ರೆ ಮನುಷ್ಯರು ಪ್ರಚೋದನೆ ಮಾಡುವಾಗ ಆತನು ಅವರ ಮೇಲೆ ರೋಷಗೊಳ್ಳುತ್ತಾನೆ. ಆತನ ಸ್ವಭಾವ ಪ್ರೀತಿ ಸ್ವರೂಪಿ. ಆಮೇಲೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದಟ್ ಇಸ್ ದ ಜನರಾಸಿಟಿ ಆಫ್ ದ ಗಾಡ್. ದೇವರ ಧಾರಾಳತನ, ದೇವರ ಧಾರಾಳತನ. ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಅನ್ಕಂಡೀಷನಲ್ ಆಗಿ. ನಾವು ದುಷ್ಟರು ಅಪಾತ್ರರಾಗಿದ್ದಾಗಲೂ ನಮ್ಮ ಆ ಒಂದು ದುಷ್ಟತನವನ್ನ, ಆತನ ಮಾಡಿದ ವಿರೋಧವನ್ನ ಆತನು ಲೆಕ್ಕಿಸದೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಸೊ ಆತನು ಅನ್ಕಂಡೀಷನಲ್ ಲವ್. ನೀನು ಒಂದು ವೇಳೆ ತಪ್ಪು ಮಾಡಿದ್ರೂ ಕೂಡ ಆತನು ಇನಿಷಿಯೇಟಿವ್ ತಕೊಳ್ತಾನೆ, ಪ್ರಥಮ ಹೆಜ್ಜೆ ತಕೊಂಡು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಮತ್ತೆ ಎರಡನೇದು, ಆತನು ಧಾರಾಳವಾದ ಪ್ರೀತಿ, ತ್ಯಾಗಪೂರ್ವಕವಾದ ಪ್ರೀತಿ. ಸಹೋದರಿ ಹೇಳಿದ್ರು, ತ್ಯಾಗವಾದ ಪ್ರೀತಿ, ಸ್ಯಾಕ್ರಿಫಿಷಿಯಲ್ ಲವ್. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾರಿಗಾಗಿ? ಪಾಪಿಗಳಿಗಾಗಿ. ಯಾರಿಗಾಗಿ? ಅವಿಧಿಯರಿಗಾಗಿ. ಯಾರಿಗಾಗಿ? ತನ್ನ ಸೃಷ್ಟಿಗಾಗಿ. ಯಾರಿಗಾಗಿ? ಬಲಹೀನರು, ಆತನಿಗೆ ಪ್ರತ್ಯುಪಕಾರ ಮಾಡುವುದಕ್ಕೆ ನಾಲಾಯಕ್ಕು. ಇಂಥವರಿಗೆ ಆತನು ಧಾರಾಳವಾದಂತ ಪ್ರೀತಿ, ತ್ಯಾಗಪೂರ್ವಕವಾದಂತ ಪ್ರೀತಿ. ಮೊದಲನೇದು, ದೇವರು ನಾವು ಪಾಪಿಗಳಾಗಿದ್ದಾಗಲೂ ಪ್ರೀತಿ ಮಾಡಿದ ಅನ್ಕಂಡೀಷನಲ್ ಆಗಿ. ಎರಡನೇದು, ಆತನ ಪ್ರೀತಿ ಸ್ಯಾಕ್ರಿಫಿಷಿಯಲ್. ಸ್ಯಾಕ್ರಿಫಿಷಿಯಲ್ ಅಂದರೆ ತ್ಯಾಗಪೂರ್ವಕವಾದ ಪ್ರೀತಿ. ನನ್ನನ್ನ ಪ್ರೀತಿ ಮಾಡುವುದಕ್ಕಾಗಿ, ನಿಮ್ಮನ್ನ ಪ್ರೀತಿ ಮಾಡುವುದಕ್ಕಾಗಿ, ಇಟ್ ಟುಕ್ ದ ನೇಚರ್ ಆಫ್ ಮ್ಯಾನ್. ಆತನು ಮನುಷ್ಯ ಅವತಾರವನ್ನ ತಕ್ಕೊಂಡು, ರಿಸ್ಕ್ ಈ ಟೇಕನ್ ಪ್ರೀತಿ ಮಾಡುವುದು. ಇಟ್ ಈಸ್ ಎ ಅಂಕಲ್, ಕೇಳಿಸ್ತಾ ಇಲ್ಲ ವಯಸ್ಸು, ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ ಅಂಕಲ್. ಕೇಳಿಸ್ತಾ ಇದೆಯಾ? ಪುಷ್ಪ ಕೇಳಿಸ್ತಿಲ್ಲ ಅನ್ನಿಸ್ತದೆ. ಸೊ ಮೊಬೈಲ್ ಸ್ವಲ್ಪ ಹತ್ರ ಇಟ್ಕೊಳ್ಳಮ್ಮ, ಅಥವಾ ವಾಲ್ಯೂಮ್ ಜಾಸ್ತಿ ಮಾಡು. ಸೊ
ದೇವರ ಪ್ರೀತಿ ತ್ಯಾಗಪೂರ್ವಕವಾದಂತ ಪ್ರೀತಿ. ಆತನು ನಮ್ಮನ್ನು ಪ್ರೀತಿ ಮಾಡುವುದಕ್ಕಾಗಿ ನರಾವತಾರ ಎತ್ತಿದನು, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಮನುಷ್ಯರಿಂದ ಬಯಸಿಕೊಂಡ, ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟ, ಮನುಷ್ಯರ ಅವರ ಏಳಿಕೆಗಳಿಗೆ ಗುರಿಯಾದ. ಬಟ್ ಆದಾಗ್ಯೂ ಆತನು ಅವರನ್ನು ಪ್ರೀತಿ ಮಾಡುವುದನ್ನು ಬಿಡಲಿಲ್ಲ. ತ್ಯಾಗಪೂರ್ವಕವಾದ ಪ್ರೀತಿ. ಮೂರನೇದು, ಮೊದಲನೇದು ಆತನು ಷರತ್ತಿಲ್ಲದ ಪ್ರೀತಿ, ತ್ಯಾಗಪೂರ್ವಕವಾದ ಪ್ರೀತಿ. ಆತನು ಒಡಂಬಡಿಕೆಯ ಪ್ರೀತಿ, ಕವನೆನ್ಷಿಯಲ್ ಲವ್. ಅದರ ಅರ್ಥ ಏನಂತ ಹೇಳಿದ್ರೆ, ಒಂದು ಒಡಂಬಡಿಕೆಗೆ ಎರಡು ಗುಂಪಿನವರು ಅದರ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು. ಆದರೆ ದೇವರ ಷರತ್ತು, ದೇವರ ಒಡಂಬಡಿಕೆಯ ಪ್ರೀತಿ ಏನಂತ ಹೇಳಿದ್ರೆ, ಈವನ್ ಯು ಡಿಸೋನ್ ಮೀ ಐ ವಿಲ್ ನಾಟ್. ನೀನು ಅದನ್ನು ಮಾಡುವುದಕ್ಕೆ ಅಶಕ್ತಳು, ಅಶಕ್ತನು, ಅಥವಾ ನೀನು ಸೋತು ಹೋದರೂ ನಾನು ಸೋಲುವುದಿಲ್ಲ. ದಟ್ ಈಸ್ ದಿ ಗಾಡ್ಸ್ ಲವ್. ಅದು ದೇವರ ಪ್ರೀತಿ. ಸೊ ದೇವರ ಪ್ರೀತಿ ಸ್ವಭಾವದಲ್ಲಿರುವಂಥದ್ದು. ಆತನು ಷರತ್ತಿಲ್ಲದೆ ನಮ್ಮನ್ನು ಪ್ರೀತಿ, ಏನು ಕಂಡೀಷನ್ ಇಲ್ಲ. ನೀನು ಗಂಡ ಹೆಂಡರ ಪ್ರೀತಿ ಷರತ್ತು. ನಾವು ತೋರಿಸುವಂತ ಪ್ರೀತಿಯಲ್ಲಿ ಏನ್ರಿ ಅವ್ರಿಗೆ ಅಷ್ಟೆಲ್ಲ ಮಾಡಿದ, ಸ್ವಲ್ಪ ಅವರಿಗೆ ಮನುಷ್ಯತ್ವ ಇಲ್ಲ ಅಂತ ಹೇಳ್ತೀವಿ, ಮಾತಾಡ್ತೀವಲ್ಲ. ಆದ್ರೆ ದೇವರು ಆ ಒಂದು ಕಂಡೀಷನ್ ನಲ್ಲಿ ಆತನ ಹೇಳುದು, ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್. ಮತ್ತು ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ. ನೀವು ಇದು ಮಾಡ್ರಿ, ನಾನು ಇದು ಮಾಡ್ತೀನಿ, ನೀವು ಇದು ಮಾಡಲಿಲ್ಲ, ನಾನು ಮಾಡಲಿಲ್ಲ. ಅಥವಾ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡಿದ್ರೆ ಅವರು ನಮಗೆ ಪ್ರೀತಿ ತೋರಿಸಿ ಯಾರೋ ಅನ್ನುವಂತ ರೀತಿಯಲ್ಲಿ ನಮ್ಮ ಪ್ರೀತಿ ಇರ್ತದೆ. ಆದರೆ ದೇವರ ಪ್ರೀತಿ, ಆತನು ಷರತ್ತಿಲ್ಲದ ಪ್ರೀತಿ, ಆತನ ತ್ಯಾಗಪೂರ್ವಕವಾದ ಪ್ರೀತಿ, ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ಮತ್ತು ಒಡಂಬಡಿಕೆಯ ಪ್ರೀತಿ. ನೀನು ಮಾಡ್ತೀಯೋ ಇಲ್ಲವೋ, ಆತನಾದರೂ ನಿನ್ನನ್ನು ಪ್ರೀತಿ ಮಾಡುವುದನ್ನು ಬಿಡುವುದಿಲ್ಲ. ಆದ್ದರಿಂದ ಒಂದು ನಿಮಿಷ, ಸೊ ನಾಲ್ಕು ವಿಷಯಗಳು ದೇವರ ಪ್ರೀತಿಯಲ್ಲಿ ನಾವು ವಿಶ್ವಾಸಗಳೆನಿಸಿಕೊಂಡಂತ ನಾವು ಇದನ್ನು ಗಮನದಲ್ಲಿ ಇಡಬೇಕು. ದೇವರ ಪ್ರೀತಿ ಷರತ್ತಿಲ್ಲದ ಪ್ರೀತಿ, ದೇವರ ಪ್ರೀತಿ ತ್ಯಾಗಪೂರ್ವಕವಾದ ಪ್ರೀತಿ, ದೇವರ ಪ್ರೀತಿ ಅದು ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ದೇವರ ಪ್ರೀತಿ ಅದು ಒಡಂಬಡಿಕೆಯ ಪ್ರೀತಿ. ಸೊ ಇಂಥ ಪ್ರೀತಿಯಿಂದ ದೇವರು ಪಾಪಿಗಳಾದ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಯಾವಾಗ ಆತನ ಪ್ರೀತಿಯ ನಾವು ಅನುಭವಿಸ್ತೀವೋ, ಪ್ರೀತಿಯನ್ನು ಅನುಭವಿಸ್ತೀವೋ ಅಂದರೆ, ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನಾಗಿ, ನಮ್ಮ ಪಾಪಗಳಿಗೆ ಬಿಡುಗಡೆಯಾದಂತಹ, ಬಿಡುಗಡೆ ಮಾಡಿದ ರಕ್ಷಕನು ಎಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ ನಾವು ದೇವರ ಮಕ್ಕಳಾಗ್ತೀವಿ. ಕ್ರಿಸ್ತನನ್ನು ನಂಬುವುದರಿಂದ ದೇವರ ಮಕ್ಕಳಾಗ್ತೀವಿ. ಯಾವಾಗ ನಾವು ದೇವರ ಮಕ್ಕಳಾಗ್ತೀವೋ ಆಗ ನಾವು ಆತನ ಸ್ವಭಾವಗಳನ್ನು ಹೊಂದುತ್ತೇವೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ, ಪ್ರಿಯ ವಿಶ್ವಾಸಿಗಳೇ, ನೀವು ಕ್ರಿಸ್ತನಲ್ಲಿ ಎಳೆಗೂಸುಗಳಾದರೆ, ಎಳೆಗೂಸು ಅಂದರೆ ದೇವ ಸ್ವರೂಪದಲ್ಲಿ ಆತ್ಮೀಯ ರೀತಿಯಲ್ಲಿ ಜನಿಸಿದ್ದೀರಿ. ಆತ್ಮೀಯ ಮಗು ಬೆಳೆಯುತ್ತಾ ಬೆಳೆಯುತ್ತಾ ಬರುವಾಗ ಅದನ್ನು ಆ ಜೀವನು ಕೊಟ್ಟಾತನ ಗುಣಲಕ್ಷಣಗಳು ನಮ್ಮಲ್ಲಿ ಎದ್ದು ಕಾಣುತ್ತವೆ. ಅದರಲ್ಲಿ ಒಂದು ಗುಣಲಕ್ಷಣ ಪ್ರೀತಿ. ದೇವರ ಪ್ರೀತಿಯ ಲಕ್ಷಣಗಳ ಕುರಿತಾಗಿ ಇಷ್ಟೊತ್ತು ನಾವು ದೇವರ ಸ್ವಭಾವಗಳ ಕುರಿತಾಗಿ ನೋಡಿದ್ವು. ಈಗ ಆ ಪ್ರೀತಿಯ ಲಕ್ಷಣಗಳ ಕುರಿತಾಗಿ ನಾವು ಒಂದನೇ ಕೊರಿಂಥದವರಿಗೆ ಬರೆದ ಪತ್ರ 13ನೇ ಅಧ್ಯಾಯದಲ್ಲಿ
ನಾವು ನೋಡ್ತೀವಿ. ಪ್ರೀತಿಯ ಲಕ್ಷಣಗಳು. ಪೌಲನು ಆ ಅಧ್ಯಾಯಕ್ಕೆ ಟೈಟ್ಲ್ ಕೊಟ್ಟಿರೋದು ಪ್ರೀತಿಯ ಶ್ರೇಷ್ಠತೆ, ಅದು ಗ್ರೇಟ್ನೆಸ್ ಆಫ್ ಲವ್. 13ನೇ ಅಧ್ಯಾಯದ ತಲೆಬರ ಪ್ರೀತಿಯ ಶ್ರೇಷ್ಠತೆ. ಆತನ ಹೇಳ್ತಾನೆ, ನನಗೆಲ್ಲಾ ವರಗಳಿರಬಹುದು, ನಂಬಿಕೆ ಇರಬಹುದು, ನಿರೀಕ್ಷೆ ಇರಬಹುದು, ಆದರೆ ಪ್ರೀತಿ ಇಲ್ಲದಿದ್ದರೆ ಅವೆಲ್ಲವೂ ಪ್ರಯೋಜನವಿಲ್ಲ. ದಟ್ ಮೀನ್ಸ್ ದೇವರ ಮಕ್ಕಳಿಗೆ, ನನ್ನ ಪ್ರಿಯ ವಿಶ್ವಾಸಿಗಳೇ, ನೀವು ಕ್ರಿಸ್ತನಿಂದ ಹುಟ್ಟಿದವರಾದ್ದರಿಂದ, ದೇವರಿಂದ ಹುಟ್ಟಿದವರಾದ್ರಿಂದ ಆತನ ಒಂದು ಸ್ವಭಾವ ಪ್ರೀತಿ. ಆತನು ಪ್ರೀತಿಯಲ್ಲಿ ನೆಲೆಸಿದ್ದಾನೆ, ಪ್ರೀತಿಯಲ್ಲಿ ನಡೆಯುತ್ತಾನೆ, ಪ್ರೀತಿಯಲ್ಲಿ ಮಾತನಾಡ್ತಾನೆ. ಆ ಪ್ರೀತಿಯನ್ನ ನೀವು ಹೊಂದಿದ್ದೀರಿ. ಅದು ಷರತ್ತಿಲ್ಲದ ಪ್ರೀತಿ, ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ತ್ಯಾಗಪೂರ್ವಕವಾದಂಥ ಪ್ರೀತಿ, ಒಡಂಬಡಿಕೆಯ ಪ್ರೀತಿ. 13ನೇ ಅಧ್ಯಾಯದ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಲಕ್ಷಣಗಳ ಕುರಿತಾಗಿ ಹೇಳ್ತಾನೆ. ಪ್ರೀತಿ ಬಹು ತಾಳ್ಮೆ ಉಳ್ಳದು. ಒಂದು ವೇಳೆ ನಾವು ಕ್ರಿಸ್ತನ ನಂಬುವುದು ಮುಂಗೋಪಿಗಳಾಗಿರ್ತೀವಿ, ಕೆಲವು ಸಲ ಅದನ್ನೇ ನಾವು ಕ್ರಿಸ್ತನ ನಂಬಿದ ಮೇಲೂ ಕೂಡ ಮುಂಗೋಪಿತನಾನೆ. ಕ್ರಿಸ್ತನಲ್ಲಿ ಎಳೆಗೂಸುಗಳಾಗಿದ್ದಾಗ ಮುಂಗೋಪಿತನ ಓಕೆ ಕೆಲವು ವರ್ಷಗಳ ಕಾಲ. ಆದರೆ ಪ್ರೀತಿ ತಾಳ್ಮೆ ಉಳ್ಳದ್ದು ಅಂತೇಳಿ ಒಂದು ಸಲ ನೀನು ಓದಿದ್ದಾದ್ಮೇಲೆ ಅಥವಾ ಬೋಧನೆಯನ್ನು ಕೇಳಿದ್ದಾದ್ಮೇಲೆ ಆ ವಾಕ್ಯದ ಅಡಿಯಲ್ಲಿ ನನ್ನ ಜೀವಿತವನ್ನು ಪರೀಕ್ಷಿಸಿಕೊಳ್ಳಬೇಕು. ಆವಾಗ ತಾಳ್ಮೆಗೋಸ್ಕರ ನಾನು ಪ್ರಾರ್ಥಿಸಬೇಕಾಗ್ತದೆ. ಪ್ರೀತಿಯು ಬಹು ತಾಳ್ಮೆ ಉಳ್ಳದು, ತುಂಬಾ ಪೇಷನ್ಸ್, ಲಾಂಗ್ ಪೇಷನ್ಸ್ ಅಂತ, ದಯೆ ತೋರಿಸುವಂಥದ್ದು, ದಯೆ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಏನೇವಿ ಹೊಟ್ಟೆ ಕಿಚ್ಚು? ಇದೆಲ್ಲ ಸಾಧಾರಣ ನೋಡಿ. ಸ್ವಾಭಾವಿಕವಾದಂತಹ ಮನುಷ್ಯನಿಗೆ, ನ್ಯಾಚುರಲ್ ಮ್ಯಾನ್ ಅಂದರೆ ಕ್ರಿಸ್ತನನ್ನು ಅರಿಯದವನಿಗೆ ಇವೆಲ್ಲ ಸ್ವಭಾವ, ಇದೆಲ್ಲ ನಮ್ಮ ಹುಟ್ಟು ಗುಣಗಳು ಅಲ್ವಾ, ಹುಟ್ಟು ಗುಣಗಳು ಇವೆಲ್ಲ. ಉಬ್ಬಿಕೊಳ್ಳುವುದಿಲ್ಲ, ಒಗಳಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯ ಒಂದು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗಲು ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ದಿಸ್ ಇಸ್ ದ ಕ್ವಾಲಿಟಿ ಆಫ್ ದ ಗಾಡ್ಲಿ ಲವ್ ವಿಚ್ ವಿ ಪೊಸಸ್ ಇನ್ ಕ್ರೈಸ್ಟ್ ಜೀಸಸ್. ಈ ದೈವಿಕವಾದಂತಹ ಪ್ರೀತಿಯ ಲಕ್ಷಣಗಳನ್ನು ಒಬ್ಬ ವಿಶ್ವಾಸಿಯು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ಹೊಂದಿಕೊಳ್ಳುತ್ತಾನೆ. ಅವನಲ್ಲಿದ್ದಾವೆ ಆ ಸ್ವಭಾವಗಳಿದ್ದಾವೆ, ಬಟ್ ಅವುಗಳನ್ನು ಬೆಳೆಸಿಕೊಳ್ಳಬೇಕಷ್ಟೇ. ಅವುಗಳನ್ನು ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡುತ್ತೆ? ಇದರ ಬದಲಿಗೆ ತಾಳ್ಮೆ ಇರಲಾದಂತಹ ಪರಿಸ್ಥಿತಿ ನನ್ನಲ್ಲಿರುವುದಾಗಿದ್ದರೆ ದೇವರ ತಾಳ್ಮೆಗೋಸ್ಕರ ಬೇಡಿಕೊಳ್ಳಬೇಕು. ದಯೆ ಇಲ್ಲದಂತ ಸ್ವಭಾವ ನಿಂದಾಗಿದೆ, ದೇವರೇ ನನಗೆ ದಯವನ್ನು ದಯ ಪಾಲಿಸು. ಹೊಟ್ಟೆ ಕಿಚ್ಚು ಬೇರೆಯವರು ನೋಡಿಕೊಡುವುದಿದ್ದರೆ ದೇವರೇ ನನಗೆ ಹೊಟ್ಟೆ ಕಿಚ್ಚು ಕೊಡದ ಹಾಗೆ ಸಹಾಯ ಮಾಡು. ಪರಿಶುದ್ಧಾತ್ಮನು ಈ ಜೀವನದಲ್ಲಿ ಒಂದೊಂದು ಗಳಿಗೆಯು ಒಂದೊಂದು ವ್ಯಕ್ತಿಯ ಜೊತೆಯಲ್ಲಿ ವ್ಯವಹಾರ ಮಾಡುವಾಗಲೂ ಗಾಡ್ ಗಿವ್ಸ್ ದ ಆಪರ್ಚುನಿಟಿ ಟು ಚೇಂಜ್ ಅವರ್ ಓಲ್ಡ್ ನೇಚರ್ ಇಂಟು ದ ನ್ಯೂ ನೇಚರ್. ಸೊ ಲೋಕದಲ್ಲಿ ನಾವು ಜನರೊಟ್ಟಿಗೆ ವ್ಯವಹಾರ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಅವಕಾಶಗಳು ಕೊಡಲ್ಪಡ್ತದೆ. ನಮ್ಮ ಹಳೆಯ ಸ್ವಭಾವಗಳನ್ನು ಬದಲಾಯಿಸಿಕೊಂಡು ದೈವಿಕ ಸ್ವಭಾವಗಳನ್ನು, ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದಕ್ಕೆ. ಸೊ ಪ್ರೀತಿಯ ಲಕ್ಷಣಗಳು ಇವು. ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ಈ ಲಕ್ಷಣಗಳನ್ನ ನಾವು ಹೊಂದಿಕೊಳ್ಳಬೇಕು. 12ನೇ ವಚನದಲ್ಲಿ ಹೇಳ್ತಾನೆ, ಈ ಲಕ್ಷಣಗಳು ದಿನದಿಂದ ದಿನಕ್ಕೆ ನಾವು ಹೊಂದುತ್ತಾ ಹೋಗುವಾಗ ಈಗ ಕ್ರಿಸ್ತನ ಮುಖ ನಮಗೆ ಮುಬ್ಬಾಯಿ ಕಾಣ್ತದೆ, ಸ್ವಲ್ಪ ಸ್ವಲ್ಪವಾಗಿ ತಿಳ್ಕೊಳ್ಳುತ್ತೇವೆ, ಮುಂದೆ ಒಂದು ದಿನ ಬರ್ತದೆ ನಾವು ಸಂಪೂರ್ಣವಾಗಿ ಕ್ರಿಸ್ತನಾಗಿ ಆಗುತ್ತೇವೆ. ಕ್ರಿಸ್ತನನ್ನು ನಂಬಿದ ದಿನದಿಂದ ಈ ಲೋಕ ಬಿಡುವವರೆಗೂ ನಮಗೆ ಅವಕಾಶ ಇದೆ.
ಕ್ರಿಸ್ತನ ಸ್ವರೂಪಕ್ಕೆ ನಮ್ಮ ಸ್ವಭಾವಗಳನ್ನ ಬದಲಾಯಿಸಿಕೊಳ್ಳುವುದಕ್ಕೆ. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್ಸ್ ಚಿಲ್ಡ್ರನ್. ಅದು ದೇವರ ಮಕ್ಕಳ ಲಕ್ಷಣ. ಮತ್ತು ದಟ್ ಇಸ್ ದ ಗಾಡ್ಸ್ ಪರ್ಪಸ್ ಫಾರ್ ಯು ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ನಿನ್ನ ಕುರಿತಾಗಿ ದೇವರ ಉದ್ದೇಶ ಏನಂತ ಹೇಳಿದ್ರೆ, ನೀನು ಆತನ ಸಾಕ್ಷಿಯಾಗಿ, ಆತನ ಪ್ರತಿರೂಪವಾಗಿ ಈ ಲೋಕದಲ್ಲಿ ಇಡಲ್ಪಟ್ಟಿದ್ದಿ. ಸ್ವಾಭಾವಿಕವಾಗಿ ನಾವು ಪಾಪಿಗಳು ನಿಜ, ಆದರೆ ಕ್ರಿಸ್ತನು ನಮ್ಮಲ್ಲಿ ಪ್ರವೇಶ ಆದ ದಿನದಿಂದ ಆತನು ನಮ್ಮೊಳಗಿದ್ದುಕೊಂಡು ನಮ್ಮಲ್ಲಿ ಆತನ ವಾಕ್ಯಾನುಸಾರವಾಗಿ ಕಾರ್ಯಗಳನ್ನು ಮಾಡುವಾಗ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಹಳೆಯ ಸ್ವಭಾವಗಳನ್ನು ನಾವು ಬಿಡುತ್ತಾ ಹೊಸ ಸ್ವಭಾವಗಳನ್ನು ಧರಿಸಿಕೊಳ್ಳುವಾಗ ಆತನ ಹಾಗೆ ನಾವು ಆಗ್ತೀವಿ. ಅದರಲ್ಲಿ ಪ್ರಾಮುಖ್ಯವಾದಂಥದ್ದು ಪ್ರೀತಿ. ಲವ್ ಈಸ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಹಿಸ್ ಚಿಲ್ಡ್ರನ್. ಕೆಲವು ಕ್ವಾಲಿಟೀಸ್ ಇದ್ದಾವೆ, ಶುದ್ಧತೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇವೆಲ್ಲವೂ ದೇವರ ಗುಣಲಕ್ಷಣಗಳನ್ನು ಈ ಲೋಕದಲ್ಲಿ ನಾವು ಪ್ರದರ್ಶಿಸುವುದಕ್ಕೆ ಸಾಧ್ಯವಾಗಿದೆ. ಆದರೆ ಯಾವಾಗ? ಯಾವಾಗ ನೀನು ದೇವರ ಮೇಲೆ ಆತುಕೊಳ್ಳುತ್ತೀಯೋ ಆವಾಗ. ಒಂದು ತಿಳ್ಕೊಳ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಗಾಡ್ ವಿಲ್ ನಾಟ್ ಫೋರ್ಸ್ ಯು. ಯಾವ ವಿಶ್ವಾಸಿಯನ್ನ ನೀನು ಹೀಗೆ ಮಾಡು ಅಂತೇಳಿ ಆತನು ಯಾರಿಗೂ ಬಲವಂತ ಮಾಡುವುದಿಲ್ಲ. ಬಟ್ ಈ ಗಿವ್ಸ್ ದನ್ ಆಂಪಲ್ ಆಪರ್ಚುನಿಟೀಸ್ ಟು ಫಾಲೋ ಇಟ್. ಆದರೆ ಆತನು ನಮಗೆ ಅನೇಕ ಅವಕಾಶಗಳನ್ನು ಕೊಡ್ತಾನೆ. ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕವಾಗಿ, ಮಾಡುವ ಪ್ರತಿಯೊಂದು ಕೆಲಸದ ಮೂಲಕವಾಗಿ, ಮಾಡುವ ಆಲೋಚನೆಗಳ ಮೂಲಕವಾಗಿ, ವಾಕ್ಯವನ್ನು ಕೇಳುವಾಗಲ್ಲ ದೇವರಾತ್ಮ ನಮಗೆ ಅವಕಾಶಗಳನ್ನು ಕೊಡ್ತಾನೆ. ನಾವು ಆತನ ಪ್ರೀತಿಯನ್ನ ಅಭ್ಯಾಸ ಮಾಡಿ ನಡೆಯಲಿಕ್ಕೆ, ಎಷ್ಟರ ಮಟ್ಟಿಗೆ ನಾವು ಆತನ ಮಾತು ಕೇಳುತ್ತೇವೋ, ಎಷ್ಟರ ಮಟ್ಟಿಗೆ ನಾವು ಆತನನ್ನ ಗೌರವಿಸಿ ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡ್ತೀವೋ, ಅಷ್ಟರ ಮಟ್ಟಿಗೆ ನಿನ್ನ ಹೊರಗಿನ ಜೀವಿತ ಪ್ರೀತಿಯಿಂದ ತುಂಬಿರುತ್ತದೆ. ಅದೇ ಎರಡು ಸ್ಟಿಕ್. ಆ ಒಂದು ಮೌಲ್ಯಮಾಪನ ಬಿಟ್ಟರೆ ಬೇರೆ ಮೌಲ್ಯಮಾಪನ ಎಲ್ಲ ಅಳೆಯುವುದಕ್ಕೆ. ಕ್ರಿಸ್ತನು ನನ್ನಲ್ಲಿ ಹೇಗೆ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೋ, ಕ್ರಿಸ್ತನನ್ನು ನಾನು ಎಷ್ಟರ ಮಟ್ಟಿಗೆ ಗೌರವಿಸಿ ಆತನಿಗೆ ನಾನು ಒಳಗಾಗುತ್ತೇನೋ, ಅಷ್ಟರ ಮಟ್ಟಿಗೆ ಆತನ ಗುಣಲಕ್ಷಣಗಳು, ಪ್ರೀತಿಯು, ಆತನ ದೈವಿಕವಾದಂತಹ ಪ್ರೀತಿಯು ನನ್ನಲ್ಲಿ ತೋರಿ ಬರುತ್ತದೆ. ಸೊ ದೈವಿಕ ಪ್ರೀತಿಯ ಲಕ್ಷಣ ಅನ್ಕಂಡೀಷನಲ್ ಲವ್, ಷರತ್ತಿಲ್ಲದ ಪ್ರೀತಿ, ತ್ಯಾಗಪೂರ್ವಕವಾದಂಥ ಪ್ರೀತಿ, ಸ್ಯಾಕ್ರಿಫಿಷಿಯಲ್ ಲವ್, ಮತ್ತು ಆತಂದು ಆತನ ಪ್ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ವಿತೌಟ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಇನ್ ರಿಟರ್ನ್, ಅನ್ಎಕ್ಸ್ಪೆಕ್ಟೆಡ್ ಲವ್, ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ಮತ್ತು ಒಡಂಬಡಿಕೆಯ ಪ್ರೀತಿ. ನಾವು ಪ್ರೀತಿ ಮಾಡದಿದ್ದರೂ ಆತನನ್ನು ಪ್ರೀತಿ ಮಾಡ್ತಾನೆ. ಅದೇ ಒಂದನೇ ಕೋರಿಂಥ ಮೂರನೇ ಅಧ್ಯಾಯದಲ್ಲಿ ಭಾನುವಾರ ಬಂದಿದ್ದಂಥವರಿಗೆ, ಭಾನುವಾರ ಮನೆ ಭಾನುವಾರ ನಮ್ಮ ಸಭೆಯಲ್ಲಿ ಬಂದಂಥವರಿಗೆ ಜಾನ್ ಅವರು, ಆರ್ ಕೆ ಜಾನ್ ಅವರು ಮಾತಾಡಿದ್ರಲ್ಲ, ಒಬ್ಬನು ಕಟ್ಟಿದ್ದು ಬೆಂಕಿಯಲ್ಲಿ ಪರೀಕ್ಷಿಸಲ್ಪಡ್ತದೆ, ಉಳಿದರೆ ಅವನು ಕಟ್ಟಿದ್ದು ಉಳಿದರೆ ಬಹುಮಾನ, ಉಳಿಯದಿದ್ರೆ ಅವನಿಗೆ ಬಹುಮಾನ ಸಿಗುವುದಿಲ್ಲ. ಆದರೆ ಆದರೆ ಅವನಾದರೂ ಬೆಂಕಿಯಿಂದ ಎಳೆಯಲ್ಪಟ್ಟವನಾಗೆ ಇರುತ್ತಾನೆ. ದಟ್ ಮೀನ್ಸ್ ಅವ್ರು ಹೇಳ್ತಾ ಇದ್ರು, ಒಬ್ಬ ವಿಶ್ವಾಸಿಯ ದೇವರು ಕೊಟ್ಟ ರಕ್ಷಣೆಯನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಆದರೆ ಅವನಿಗೆ ಅವನು ಕಟ್ಟಿದ್ದು, ಅವನ ಕೆಲಸಗಳು ನಷ್ಟವಾದರೆ ಬಹುಮಾನ ಸಿಕ್ಕುವುದಿಲ್ಲ. ದೇರ್ ಯು ಸಿ ಈಸ್ ಕನ್ವೆನ್ಷನಲ್ ಕವನೆನ್ಷಿಯಲ್ ಲವ್, ಅಲ್ಲಿ ಆತನ ಒಡಂಬಡಿಕೆಯ ಪ್ರೀತಿ ತೋರಿ ಬರ್ತದೆ. ನೀನು ನನ್ನನ್ನು ತ್ಯಜಿಸಿ ಬಿಟ್ಟರೂ ಪರವಾಗಿಲ್ಲ,
ನನ್ನ ಆಜ್ಞೆಗಳಿಗೆ ಅವಿಧಿಯನಾಗಿ ನಡೆದರೂ ಪರವಾಗಿಲ್ಲ, ನನ್ನ ಪ್ರೀತಿಯು ನಿನಗೆ ನಾನು ತಪ್ಪಿಸುವುದಿಲ್ಲ, ನಾನು ನಿನಗೆ ಕೊಡಬೇಕಂತೇಳುವುದನ್ನ ನಾನು ಕೊಡದೆ ಬಿಡುವುದಿಲ್ಲ. ಎಂಥ ದೇವರ ಪ್ರೀತಿ ನನ್ನ ಪ್ರಿಯ ಸಹೋದರ ಸಹೋದರಿ! ಇಂಥ ಪ್ರೀತಿ ಮಾಡಿದ ರಕ್ಷಕನಿಗೆ ನಾವೇನಾದರೂ ಬಚ್ಚಿಡ್ಬೋದು, ಆತನ ಮುಚ್ಚುಮರೆ ಮಾಡಬಹುದು, ಆತನನ್ನು ವಂಚಿಸುವ ಪ್ರಯತ್ನ ಮಾಡಬಹುದು, ಆತನಿಗೆ ಅಲಕ್ಷ್ಯವಾಗಿ ನಾವು ನಡೆಯಬಹುದು. ದ ಗಾಡ್ ಈಸ್ ಸೋ ಮಚ್ ಲವ್ಸ್ ಯು. ಅದರಲ್ಲೂ ಆತನ ಮಕ್ಕಳು ಅಂತೇಳಿ ಹೇಳಿದ್ರೆ, ನೀವು ಇಸ್ರಾಯೇಲರು ಪದೇ ಪದೇ ತಪ್ಪು ಮಾಡ್ತಾ ಇರುವಾಗ ಈ ಪ್ರೀತಿಯ ಬಗ್ಗೆ ಓಷ್ಯನ ಗ್ರಂಥದಲ್ಲಿ ಬರೀತಾನೆ, ಎಬ್ರಹಾಮೇ ನಾನು ನಿನ್ನನ್ನು ಹೇಗೆ ಮರೆಯಲಿ, ನಿನ್ನ ನೆನೆಸಿಕೊಳ್ಳುವಾಗಲ್ಲ ನನ್ನ ಕರುಳು ನಿನಗಾಗಿ ಮರುಗುತ್ತದೆ. ದಟ್ ಈಸ್ ಯುವರ್ ಗಾಡ್, ಅಂತ ದೇವರು ನಿನಗಿದ್ದಾನೆ. ಸೋ ಆತನು ಪ್ರೀತಿ ಸ್ವರೂಪನು, ನಿನ್ನನ್ನು ಪ್ರೀತಿ ಮಾಡ್ತಾನೆ. ಈಗ ಯೋಹಾನನು ಬರೆದ ಮೊದಲನೇ ಪತ್ರದ 4ನೇ ಅಧ್ಯಾಯದಲ್ಲಿ ಕೆಲವು ಪ್ರೀತಿಯ ಲಕ್ಷಣಗಳ ಕುರಿತಾಗಿ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಆ ವಚನಕ್ಕೆ ಬರೋಣ. ಮಾರ್ಕ 12ನೇ ಅಧ್ಯಾಯ ಅನಿಸುತ್ತೆ, 12ನೇ ಅಧ್ಯಾಯ ಅದರ 30ನೇ ವಚನ, 29:30. ಇಸ್ರಾಯೇಲ್ ಜನವೇ ಕೇಳು, ಮಾರ್ಕ 12:29, ನಮ್ಮ ದೇವರಾದ ಕರ್ತನು ಒಬ್ಬನೇ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಮೊದಲನೇ ಆಜ್ಞೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು, ಇದು ಎರಡನೇ ಆಜ್ಞೆ. ಸೋ ಯೇಸು ಸ್ವಾಮಿ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಂತ ದಶಾಜ್ಞೆಗಳು, ನಾವು ವಿಮೋಚನೆ ಕಾಂಡ 19ನೇ ಅಧ್ಯಾಯದಲ್ಲಿ ಏನು ಓದ್ತೀವಿ, 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳು, ಅವುಗಳ 10 ಆಜ್ಞೆಗಳನ್ನ 2 ಆಜ್ಞೆಗಳಾಗಿ ಆತನು ಇಂಟರ್ಪ್ರಿಟ್ ಮಾಡಿದ, ಅರ್ಥೈಸಿ ಹೇಳ್ತಾ ಇದ್ದಾನೆ, ನಿನ್ನ ಕರ್ತನನ್ನು ಹೃದಯಪೂರ್ವಕವಾಗಿ ಪ್ರೀತಿಸಬೇಕು. ಲವ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್, ಹೃದಯಪೂರ್ವಕವಾಗಿ, ಶಕ್ತಿಪೂರ್ವಕವಾಗಿ, ಮನಪೂರ್ವಕವಾಗಿ ಪ್ರೀತಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಆಜ್ಞೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ ಆಜ್ಞೆಯನ್ನ ನೀವು ನೋಡಬೇಕಾಗಿದ್ದರೆ ಧರ್ಮೋಪದೇಶ ಕಾಂಡ 6:4-5 ದೇವರನ್ನು ಪೂರ್ಣ ಮನಸ್ಸಿಂದ ಪ್ರೀತಿಸಬೇಕಂತೇಳಿ, ಮತ್ತು ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸಬೇಕಂತೇಳಿ ಯಾಜಕ ಕಾಂಡ 19:18 ವಚನ. ನೀವು ಒಂದು ವೇಳೆ ಮಾರ್ಕ್ ಬರೆದ ಸುವಾರ್ತೆ 12:29-30 ಉಲ್ಲೇಖವನ್ನ ಕೆಳಗಡೆ ನಿಮ್ಮ ರೆಫರೆನ್ಸ್ ಅಲ್ಲಿ ನೋಡುವಾಗ ಈ 2 ವಚನಗಳು ಅಲ್ಲಿ ನೀವು ನೋಡ್ತೀವಿ. ಧರ್ಮೋಪದೇಶ ಕಾಂಡ 6:4-5 ವಚನ ಮತ್ತು ಯಾಜಕಾಂಡ 19:18. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ದೇವರ ಮಕ್ಕಳಾದಂತ ನಾವುಗಳು ದೇವರನ್ನೂ ಪ್ರೀತಿಸಬೇಕು. ದೇವರು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸಬೇಕು. ಈಗ ನಾನು ನಿಮ್ಮ ಈ ವಿಷಯಕ್ಕೆ ಬರುವಂತದ್ದು ಏನಂದ್ರೆ, ಕ್ರಿಸ್ತನನ್ನು ನಂಬಿದಂತ ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಸ್ಪೆಷಲ್ ಮೀಟಿಂಗ್ ದಿವಸ 50ನೇ ವಾರ್ಷಿಕೋತ್ಸವದಲ್ಲಿ ಬೋಧಕರಾದಂತ ಥಾಮ್ಸನ್ ಬಿ ತಾಮಸ್ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ವಿಶ್ವಾಸಿಗಳಾದ ನಮಗೆ ಯಾವ ವೈರಿಗಳು ಇರಬಾರದು. ಬಿಲಿವರ್ ಶುಡ್ ನಾಟ್ ಹ್ಯಾವ್ ಎನಿ ಎನಿಮೀಸ್. ವಿಶ್ವಾಸಿಗಳಾದಂತ ನಮಗೆ ಯಾವ ವೈರಿಗಳು ಇರಬಾರದು. ಯಾಕಂತ ಹೇಳಿದ್ರೆ, ಸ್ವಾಮಿ ಹೇಳಿದ್ರೆ ನನ್ನ ವೈರಿಗಳನ್ನು ಪ್ರೀತಿಸು ಎಂಬುದಾಗಿ ಹೇಳಿರುವುದರಿಂದ ವಿಶ್ವಾಸಿಗಳೆನಿಸಿಕೊಂಡಂತ ನಿಮಗೆ ಯಾವ ವೈರಿಗಳು ಇರಬಾರದು. ಸೊ ನಮಗೆ ಈಗ 1 ಯೋಹಾನ ಬರೆದ ಸುವಾರ್ತೆಯಲ್ಲಿ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ನಾವು ಓದಿಕೊಳ್ತಾ ಬರೋಣ. ಅದರಲ್ಲಿ 4ನೇ ವಚನದಿಂದ ಓದ್ತೀನಿ,
ನಾಲ್ಕನೇ ವಚನದಿಂದ ಓದ್ತೇನೆ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಏಳನೇ ವಚನ, ನಾವು ದೇವರಿಂದ ಹುಟ್ಟಿದ್ದೇವೆ ಎಂಬುದನ್ನು ನೆನೆಸ್ಕೊಳ್ರಿ. ಇಫ್ ಯು ಆರ್ ಬೋರ್ನ್ ಆಫ್ ಗಾಡ್, ನಿಜವಾಗಿ ಯಥಾರ್ಥವಾಗಿ ನಾನು ಕ್ರಿಸ್ತನಿಂದ ಪಾಪ ಪರಿಹಾರವನ್ನು ಹೊಂದಿದ್ದೇನೆ ಅನ್ನುವಂತಹ ಪೂರ್ಣ ದೃಢತೆ ನಿನಗಿರುವುದಾಗಿದ್ದರೆ, ಸೋ ನೀವು ದೇವರಿಂದ ಹುಟ್ಟಿದ್ದರೆ, ಏಳನೇ ವಚನ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ ಅನ್ನುವಂತ ಈ ಮಾತನ್ನ ಯೇಸು ಸ್ವಾಮಿಯ ಶಿಷ್ಯನಾದಂತ ಯೋಹಾನು ನಮಗೆ ತಿಳಿಸ್ತಾ ಇದ್ದಾನೆ. ಆದರೆ ಇದಕ್ಕೆ ಕಾರಣ ಏನು? ಬನ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ತನ್ನ ಶಿಷ್ಯರಿಗೆ ಕೊಟ್ಟಂತ ಕಡೇ ದಿನದ ಆಜ್ಞೆಗಳನ್ನ ನಾವು ನೋಡೋಣ. ಯೋಹಾನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಯೋಹಾನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ. This is the commandment Jesus gave on the last day of his earthly life. Yesu Swamiyu kadeya dinadalli silibege yeruva indina divasa tana shishyarige kottanta kade bodhanegalalli atane en helta idane, nanu nimage ondu hosa aagneyannu kodtane. It is a new commandment. Old commandment ittu Old Testament alli 10 ದಶಾಜ್ಞೆಗಳು. ಈಗ ಆತನ ಹೇಳ್ತಾನೆ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತಾ ಇದೆ ಅಂದ್ರೆ, ನೀವು ಒಬ್ಬರನ್ನು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯೇಸು ಸ್ವಾಮಿ ಇದರ ಈ ಮಾತುಗಳು ಹೇಳುವ ಹಿಂದಿನ ಒಂದು ಘಟನೆಯನ್ನು ನೀವು ನೆನೆಸಿಕೊಳ್ಳ್ರಿ. 13ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅದನ್ನ ಪಸ್ಕ ಹಬ್ಬದ ರಾತ್ರಿಯಲ್ಲಿ ತನ್ನ ಶಿಷ್ಯರ ಜೊತೆಯಲ್ಲಿ ಕಡೆಯ ಭೋಜನ ಮಾಡುವಾಗ ಆ ಮೇಲುಪ್ಪರಿಗೆಯಲ್ಲಿ ಆತನು ಊಟ ಮಾಡುವುದನ್ನು ಬಿಟ್ಟು ಬೋಗುಣಿಯಲ್ಲಿ ನೀರು ತಕೊಂಡು ತನ್ನ ಶಿಷ್ಯರ ಪಾದಗಳನ್ನ ತೊಳಿಲಿಕ್ಕೆ ಮುಂದಾಗ್ತಾ ಇದ್ದಾನೆ. ದ ಮಾಸ್ಟರ್ ಈಸ್ ವಾಷಿಂಗ್ ದ ಫೀಟ್ ಆಫ್ ಹಿಸ್ ಡಿಸೈಪಲ್ಸ್. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಗುರುಗಳ ಪಾದಗಳನ್ನ ಶಿಷ್ಯರು ತೊಳೆಯುವುದು ವಾಡಿಕೆ, ಈವನ್ ಅದರ್ ಕಲ್ಚರ್ಸ್ ಅಲ್ಲಿ ಕೂಡ, ಯಹೂದ್ಯರ ಕಲ್ಚರ್ ಅಲ್ಲಿ. ಆದರೆ ಯೇಸುವು ಆತನ ಗುರುವು ದೇವಕುಮಾರನು ಸ್ವತಃ ಸೃಷ್ಟಿಕರ್ತನಾಗಿದ್ದರೂ ಕೂಡ ಆತನು ನರವತಾರದಲ್ಲಿ ತನ್ನ ದೀನತೆಯನ್ನು ತೋರಿಸಿಕೊಂಡದ್ದು ಮಾತ್ರವಲ್ಲದೆ ಆತನು ತನ್ನ ಶಿಷ್ಯರಿಗೆ ಆತನ ಅವರ ಪಾದಗಳನ್ನು ತೊಳೆದನು. ಪೇತ್ರ ಹೇಳ್ತಾನೆ, ಸ್ವಾಮಿ ನನ್ನ ಪಾದಗಳನ್ನು ನೀನು ತೊಳಿಬೇಡ, ನಾನು ತೊಳಿಬೇಕು. ಇಲ್ಲ ಪೇತ್ರ, ನಾನು ಇದನ್ನು ತೊಳೆಯದಿದ್ದರೆ ನನ್ನಲ್ಲಿ ನಿನಗೆ ಪಾಲಿಲ್ಲ. ಸೋ ಅವರ ಪಾದಗಳನ್ನು ತೊಳೆದು ಕೈಪಾವಾಡದಿಂದ ಅವರ ಅದನ್ನು ಒರೆಸಿ ಆತನು ತಿರುಗಿ ಅವರ ಜೊತೆಯಲ್ಲಿ ಊಟಕ್ಕೆ ಕುಳಿತುಕೊಂಡಾಗ ಆತನು ಹೇಳಿದ್ದೇನಂತೇಳಿ ಹೇಳಿದ್ರೆ, ನಾನು ಏನು ಮಾಡಿದಂತೆ ನಿಮಗೆ ಗೊತ್ತಾಯ್ತಾ? ಯು ಅಬ್ಸರ್ವ್ಡ್ ವಾಟ್ ಐ ಹ್ಯಾವ್ ಡನ್, ಡು ಯು ನೋ? ಅದರ ಅರ್ಥ ಏನು ಗೊತ್ತುಂಟ? ನೀವು ಒಬ್ಬರ ಪಾದಗಳನ್ನೊಬ್ಬರು ತೊಳೆಯಿರಿ. 14ನೇ ವಚನ, ನಾನು ನಿಮ್ಮ ಕಾಲುಗಳನ್ನು, ಯೋಹಾನ ಬರ್ತದೆ 13ನೇ ವಚನ, ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲುಗಳನ್ನೊಬ್ಬರು ತೊಳೆಯುವ ಅಂಗಿನಲ್ಲಿ ಇದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಟ್ ಈಸ್ ಅ ವೆರಿ ಸೀರಿಯಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಕಮ್ಯಾಂಡ್ಮೆಂಟ್ ವಿತ್ ಜೀಸಸ್ ಹಸ್ ಗಿವನ್ ಟು ದ ಚರ್ಚ್. ಸಭೆಯವರಿಗೆ ಆತನು ಕೊಟ್ಟಂತ ಒಂದು ದೊಡ್ಡ ಆಜ್ಞೆ. ಮತ್ತು 17ನೇ ಅಧ್ಯಾಯ, ಯೋಹಾನು ಬರ್ತಾ 17ನೇ ಅಧ್ಯಾಯಕ್ಕೆ ಬರುವಾಗ ಆತನು ತಂದೆಯ ಬಳಿಯಲ್ಲಿ ಕೊನೆಯ ಪ್ರಾರ್ಥನೆಯನ್ನು ತನ್ನ ಸಭೆಗೋಸ್ಕರವಾಗಿ ಮಾಡುವಾಗ ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ?
ಆತನು ಹೇಳ್ತಾ ಇದ್ದಾನೆ, ತಂದೆಯೇ ನಾನು ನಿನ್ನ ಹೆಸರನ್ನು ಲೋಕದಲ್ಲಿ ಮಹಿಮೆಪಡಿಸಿದ ಹತ್ತನೇ ವಚನ. ಮತ್ತು ಅವ್ರಿಗೇನ್ ಹೇಳ್ತಾನೆ ಹನ್ನೊಂದು, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ಇವರಿಗೋಸ್ಕರವಾಗಿ ಇವರನ್ನು ಕಾಯಬೇಕಂತೇಳಿ ನಾನು ಪ್ರಾರ್ಥಿಸುತ್ತೇನೆ. ಇವರು ಒಂದಾಗಿರಬೇಕು, ಇವರು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹೇಗೆ? ನಾವು ಒಂದಾಗಿರಬೇಕವಾಗಿ ಇವರು ಒಂದಾಗಿರಬೇಕು, ಮತ್ತು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ನೀವು ಪಾಪಿಗಳು, ನೀವು ನರಕಕ್ಕೆ ಹೋಗುವಂಥವರು, ನೀವು ಯಾವ ಗಣನೆಗೆ ಬಾರದವರು, ಅಂಥವರಾದ ನಿಮ್ಮನ್ನು ನಾನು ಪ್ರೀತಿ ಮಾಡಿದೆ. ನಿಮ್ಮ ಸೇವಕನಾಗಿ, ತಂದೆಯಿಂದ ಕಳಿಸಲ್ಪಟ್ಟವನಾಗಿ, ತಂದೆಯು ನನಗೆ ಯಾರ್ಯಾರನ್ನು ನನ್ನ ಬಳಿಗೆ ಕಳಿಸಿದನೋ ಅವರನ್ನು ನಾಶಗೊಳಿಸದೆ ನಾನು ಕಾಯುತ್ತಾ ಕಾಪಾಡುತ್ತಾ ಬಂದ. ನೋಡ್ರಿ, 17ನೇ ಅಧ್ಯಾಯದಲ್ಲಿ ಆತನ ಅದನ್ನೇ ತಂದೆಯ ಮುಂದೆ ಮಾಡೋ ಪ್ರಾರ್ಥನೆಯಲ್ಲಿ, ದೇವರೇ ನೀನು ನನಗೆ ಕೊಟ್ಟವರಲ್ಲಿ, ನೋಡ್ರಿ 17:12 ಯೋಹಾನ ಬರ್ತದೆ, ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ತಂದೆಯು ಕೊಟ್ಟಂತ ಜನರನ್ನ, ಸಭೆಯ ಜನರನ್ನ ನಿನ್ನ ಹೆಸರಿನಲ್ಲಿ ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದನು. ದ ಚರ್ಚ್ ಲೀಡರ್ಶಿಪ್, ಸಭೆಯ ನಾಯಕರು, ಕ್ರಿಸ್ತನನ್ನು ನಾವು ಅನುಸರಿಸಬೇಕು. ದ ಲವ್ ಜೀಸಸ್ ಹ್ಯಾಸ್ ಶೋನ್ ಟು ಮೀ, ಕ್ರಿಸ್ತನು ನನಗೆ ತೋರಿದ ಪ್ರೀತಿ, ಅನ್ಕಂಡೀಷನಲ್, ಷರತ್ತಿಲ್ಲದ ಪ್ರೀತಿ, ತ್ಯಾಗಪೂರ್ವಕವಾದಂತಹ ಪ್ರೀತಿ, ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ಒಡಂಬಡಿಕೆಯ ಪ್ರೀತಿ, ಆ ಪ್ರೀತಿಯಿಂದ ನನ್ನನ್ನು ಆತನು ಪ್ರೀತಿಸಿರುವಾಗ ಆ ರಕ್ಷಕನು, ಆ ಒಡೆಯನು, ಆ ಯಜಮಾನನು ನಮಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ತಂದೆಯೇ ಇವರು ಒಂದಾಗಿರಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿ, ಎಷ್ಟು ಕ್ಷುಲ್ಲಕವಾಗಿ ಸಂಬಂಧವನ್ನ ಸಭೆಗಳಲ್ಲಿ ನಾವು ತಕೊಳ್ತೀವಿ. ಅವರ ಬ್ಯಾಕ್ಗ್ರೌಂಡ್ ಏನು, ಅವ್ರ ವಿದ್ಯಾಮಟ್ಟ ಏನು, ಇದೆಲ್ಲ ಎಲ್ಲಿಂದ ಬಂದಿತ್ತು? ಸೈತಾನಿಂದ ಬಂದಿತ್ತು. ಕ್ರಿಸ್ತನನ್ನು ನಂಬಿದಂತ ನಾವುಗಳು ಇನ್ನೂ ಸಭೆಯಲ್ಲಿ ಇದ್ದುಕೊಂಡು ಯೇಸುವಿನ ಹೆಸರು ಹೇಳ್ಕೊಳ್ತೀವಿ, ಆದರೆ ಜೀವಿತ ಇಲ್ಲ. ಎಷ್ಟು ದುಃಖ ಪಡಿಸ್ತಾ ಇದ್ವಿ ನಾವು ಕರ್ತನನ್ನ. ಆತನು ನನಗೋಸ್ಕರವಾಗಿ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದ, ತಂದೆಯ ಪ್ರೀತಿಯನ್ನು ಹೊಂದಿದವನಾಗಿ ಆ ಪ್ರೀತಿಯನ್ನು ನಮಗೆ ತೋರಿಸಿದ, ತಂದೆಯಿಂದ ಹೊಂದಿದಂತ ಬೋಧನೆಗಳು ನಮಗೆ ಕೊಟ್ಟ. ಆದರೆ ನೀನು ನಾನು ವಿಶ್ವಾಸಿಗಳೆನಿಸಿಕೊಂಡಿದ್ದಾದ ಮೇಲೆ ನಾವು ಸ್ವಾಮಿಗೆ ಎಷ್ಟೋ ದುಃಖವನ್ನು ಮಾಡಿದ್ದೇವೆ. ಒಂದು ಯೋಹಾನ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ 7ನೇ ವಚನ ನಾವು ಓದ್ದಾಗೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ನಡೆದಿದ್ದು ನಡೆದೋತು ಇಷ್ಟು ದಿವಸ, ಸಹೋದರನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಟ್ಟಿದ್ದು, ದ್ವೇಷ ಮಾಡಿದ್ದು, ಅವನಿಗೇನು ಗೊತ್ತಿದೆ ಅಂತೇಳಿ ಮಾತಾಡಿದ್ದು, ತಿರಸ್ಕಾರದಿಂದ ಮಾತಾಡಿದ್ದು ಸಾಕಿಷ್ಟು. ನಿನ್ನ ಸಹೋದರಿಯ ವಿಷಯದಲ್ಲಿ ಅಲ್ಪವೆಂದೆಣಿಸಬೇಡ, ಲೆಕ್ಕ ಕೊಡಬೇಕಾಗ್ತದೆ. ನಿನ್ನ ಸಹೋದರನ ವಿಷಯದಲ್ಲಿ ಅಲಕ್ಷ್ಯ ಮಾಡಬೇಡ. ಒಂದು ವೇಳೆ ನಿನಗಿಂತಲೂ ಆತ ತಿಳುವಳಿಕೆಯಲ್ಲಿ ಕಡಿಮೆಯಾಗಿದ್ದರೆ, ಆತನ ಗ್ರಹಿಕೆಯಲ್ಲಿ ಕಡಿಮೆಯಾಗಿದ್ದರೆ, ಆತನ ನಡವಳಿಕೆಯಲ್ಲಿ ದೋಷವಿದ್ದರೆ, ಕ್ರಿಸ್ತನಲ್ಲಿ ಸಹೋದರನಾದ ನನ್ನ ನಿನ್ನ ಕರ್ತವ್ಯ ಅವರನ್ನ ಪ್ರೋತ್ಸಾಹಿಸಿ, ತಿದ್ದಿ, ಸರಿಪಡಿಸಿ, ನಮ್ಮ ಹಾಗೆ ವಾಕ್ಯದಲ್ಲಿ ನಡೆಯುವುದಕ್ಕೆ ನಾವು ಎಚ್ಚರಿಸಿ ನಡೆಸಬೇಕೆ ವಿನಃ, ನಾವು ಪ್ರೀತಿಯನ್ನು ತೋರಿಸದೆ ಅವರನ್ನ ನಾವು ಪಕ್ಷಪಾತ ಮಾಡುವುದು ಸರಿಯಲ್ಲ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ,
ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಮತ್ತು ದೇವರನ್ನು ಬಲ್ಲವನಾಗಿದ್ದಾನೆ. ಎಂಟನೇ ವಚನದಲ್ಲಿ ಹೇಳ್ತಾನೆ, ನಾಲ್ಕನೇ ಅಧ್ಯಾಯ ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಇಫ್ ಯು ಡು ನಾಟ್ ಶೋ ಲವ್ ಇನ್ ಯುವರ್ ಸರ್ವೀಸ್, ನೀನು ಮಾಡುವ ಸೇವೆಯಲ್ಲಿ ದೇವರ ಸೇವೆ ಮಾಡ್ತಾ ಇದ್ದೀನಿ, ವಾಕ್ಯ ಬೋಧಿಸ್ತಾ ಇದ್ದೀನಿ ಸರಿ, ಹೆಲ್ಪ್ ಮಾಡ್ತಾ ಇದೀಯ ಸರಿ, ನಿನ್ನ ಮ್ಯೂಸಿಕ್ ಮಾಡ್ತಾ ಇದೀಯ ಸರಿ, ಹಾಡಾಡ್ತಾ ಇದೀಯ ಸರಿ, ಸಾಕ್ಷಿ ಕೊಡ್ತಾ ಇದೀಯ ಸರಿ, ಸುವಾರ್ತೆ ಸಾರ್ತಾ ಇದೀಯ ಸರಿ, ಇದರಲ್ಲೆಲ್ಲ ದೇವರ ಪ್ರೀತಿಯು ಪ್ರಕಟವಾಗದಿದ್ದರೆ ಒಂದು ಮಾತಲ್ಲಿ ಹೇಳ್ತಾನೆ, ಅವನು ದೇವರನ್ನು ಬಲ್ಲವನಲ್ಲ. The gospel is the expression of the love of God. Sharing the word of God is the expression of love of God. ದೇವರ ಪ್ರೀತಿಯನ್ನ ನಾವು ನಮ್ಮ ಸೇವೆಗಳ ಮೂಲಕವಾಗಿ, ಬೋಧನೆಗಳ ಮೂಲಕವಾಗಿ, ವ್ಯವಹಾರಗಳ ಮೂಲಕವಾಗಿ ಜನರಿಗೆ ನಾವು ತೋರಿಸಿಕೊಡುತ್ತೇವೆ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ, ತನ್ನ ಮಗನನ್ನೇ, ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವ ಹಾಗೆ ಆತನು ಕಳಿಸಿಕೊಟ್ಟಿದ್ದರಲ್ಲಿ ದೇವರ ಪ್ರೀತಿಯ ನಿಜ ಗುಣ ತೋರುತ್ತದೆ. ದೇವರ ಪ್ರೀತಿಯ ನಿಜ ಗುಣ, ಡೋಂಟ್ ಲುಕ್ ಟು ದ ವರ್ಲ್ಡ್ಲಿ ಲವ್. ಅವ್ರು ನಮ್ಮನ್ನು ಮಾಡಿದ್ರೆ ಮಾಡ್ತೀವ್ರಿ, ಇಲ್ಲಾದ್ರಿಲ್ರಿ, ದಟ್ ಈಸ್ ದ ವರ್ಲ್ಡ್ಲಿ ಸ್ಟ್ಯಾಂಡರ್ಡ್. ಆದರೆ ಆ ಸ್ಟ್ಯಾಂಡರ್ಡ್ ಅಲ್ಲ, ನಿನಗೂ ನನಗೂ ದೇವರು ಕರೆದಿರೋದು. ವೆದರ್ ನನ್ನ ಇನ್ನೊಬ್ಬ ಸಹೋದರ ಕ್ರಿಸ್ತನವನ್ನು ಎನಿಸಿಕೊಂಡು ಪ್ರೀತಿ ಮಾಡ್ತಾನೋ ಇಲ್ಲೋ, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ಟು ಜಡ್ಜ್. ಒಬ್ಬ ಸಹೋದರಿ ಸಹೋದರ ನನ್ನನ್ನು ಪ್ರೀತಿ ಮಾಡ್ತಾರೋ ಇಲ್ಲವೋ ಅದು ಅವರಿಗೆ ಬಿಟ್ಟಿದ್ದು. ಆದ್ರೆ ನನಗೆ ಕೊಡಲ್ಪಟ್ಟಂತ ಆಜ್ಞೆ, ನೀನು ದೇವರ ನಿಜ ಗುಣವನ್ನು ಪ್ರಕಟಿಸಬೇಕಾಗಿದ್ದರೆ, ಕ್ರಿಸ್ತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ಪ್ರೀತಿಸಬೇಕು. ಆಮೇಲೆ ಹನ್ನೊಂದನೇ ವಚನಕ್ಕೆ ಬರುವಾಗ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಹಂಗು ಋಣ, ನನ್ನ ಪ್ರಿಯ ಸಹೋದರ, ನೀನು ಪ್ರೀತಿ ಮಾಡ್ಬೇಕಂತ ಹೇಳುವಂಥದ್ದು ಏನೋ ಬಿಡ್ರೆ, ಕ್ರಿಸ್ತನಲ್ಲಿದ್ದಾನೆ ನಾವು ಮಾಡ್ಬಿಡೋಣ, ಇಲ್ಲವಾದ್ರೆ ದೇವರು ನಮ್ಮನ್ನು ಮೆಚ್ಚೋದಿಲ್ಲ ಅಂತ ಹೇಳುವಂತ ಆ ರೀತಿ ಅಲ್ಲ. ಹಂಗಿದೆ ಅಂದ್ರೆ ಹಂಗು, ಕ್ರಿಸ್ತನು ನಿನ್ನನ್ನು ಪ್ರೀತಿಸಿದ್ದರಿಂದ ಆ ಋಣ ನಿನ್ನ ಮೇಲಿರುವುದರಿಂದ, ಆ ಋಣ ತೀರಿಸಿಕೊಳ್ಳುವುದೇಗೆ, ನಿನ್ನ ಸಹೋದರನ್ನು ಪ್ರೀತಿಸುವುದರಿಂದ. ಇತರ ಅವರು ಕ್ರಿಸ್ತನನ್ನು ನಂಬದಿದ್ದರೂ ಕೂಡ ಅವರನ್ನು ಪ್ರೀತಿಸುವಂತ ಹಂಗು ನಿನಗಿದೆ. ಯಾಕಂದ್ರೆ ಕ್ರಿಸ್ತನು ನನ್ನನ್ನು ಪ್ರೀತಿಸಿದ್ದಾನೆ ಅನ್ಕಂಡೀಷನಲ್ ಆಗಿ, ಯಾವುದೇ ಷರತ್ತಿಲ್ಲದ ಪ್ರೀತಿಸಿದ. ಆ ಷರತ್ತಿಲ್ಲದ ಪ್ರೀತಿಯನ್ನು ಧಾರಾಳವಾಗಿ ಆತನನ್ನು ಹೃದಯದಲ್ಲಿ ಆತನು ಸುರಿಸಿರುವುದರಿಂದ ನಾನು ಆ ಪ್ರೀತಿಯಿಂದ ಪ್ರೀತಿಸಬೇಕಾಗಿದ್ದೇನೆ. ಆಮೇಲೆ ಹನ್ನೆರಡನೇ ವಚನದಲ್ಲಿ, ದೇವರನ್ನು ಯಾರು ಎಂದೂ ನೋಡಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದ ಆಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಸೊ ನೀವು ಇತರರನ್ನು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ದೇವರನ್ನು ಪ್ರೀತಿಸಿದಾಗ ಆಗ್ತದಂತೆ. ಸಿ, ದೇವರನ್ನ ಯಾರು ಎಂದು ಕಂಡಿಲ್ಲ ಅಂತೇಳಿ ಯೋಹಾನ ಬರೆದ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯೇಸುವನ್ನು ನೋಡುವನು ದೇವರನ್ನು ನೋಡಿದ್ದಾನೆ. ನನ್ನ ಪ್ರಿಯ ಸಹೋದರ, ನೀನು ನಿನ್ನ ಸಹೋದರನನ್ನು ಪ್ರೀತಿಸುವಾಗ ದೇವರನ್ನು ನೀನು ಆ ಸಹೋದರನಲ್ಲಿ ಕಾಣುತ್ತೆ. ನೀನೊಂದು ವೇಳೆ ನಿನ್ನ ಸಹೋದರನನ್ನ ಕ್ರಿಸ್ತನಲ್ಲಿ ನಿನ್ನ ಹಾಗೆ ಕರೆಯಲ್ಪಟ್ಟಂತ ಸಹೋದರನನ್ನ ನೀನು ಪ್ರೀತಿಸದಿದ್ದರೆ ನೀನು ದೇವರನ್ನು ಕಾಣಲಾರೆ. ವಚನ ಇಪ್ಪತ್ತು, ಒಬ್ಬನು ತಾನು ದೇವರನ್ನು ಪ್ರೀತಿಸ್ತೇನೆಂದೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಯು ಆರ್ ಎ ಲಯರ್. ಹೇಗೆ? ದೇವರನ್ನು ಪ್ರೀತಿಸ್ತೇನಂತೇಳಿ ನಿನ್ನ ಸಹೋದರನನ್ನು ದ್ವೇಷಿಸಿದರೆ. ಅನೇಕರು ಹೇಳುವುದುಂಟು, ಬಿಡ್ರಿ ನಾವು ಚರ್ಚೆ ಹೋಗೋಣ, ದೇವರನ್ನ ಆರಾಧಿಸೋಣ, ಅವರ ಸವಾಸನೆ ಬೇಡ್ರಿ, ಅಯ್ಯೋ ಅವ್ರ ಹೆಸರು ಹೇಳೋದು ಬೇಡಪ್ಪ, ಇಂಥ ಆಟಿಟ್ಯೂಡ್ ಇರುವಂತವರು ಬಹಳ ಜನರಿದ್ದಾರೆ ಸಭೆಗಳಲ್ಲಿ. ಈ ಆಟಿಟ್ಯೂಡ್ ಹೋಗ್ಬೇಕು. ಇಫ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ನೀನು ದೇವರ ಮಗನು ಮಗಳು ಆಗಿದ್ದರೆ ಈ ಸ್ವಭಾವ ಹೋಗ್ಬೇಕು. ಬಿಡ್ರಿ ಅವ್ರ ಸಭೆ, ಅವ್ರ ವಿಷಯ ನಮಗೆ ಬಿಟ್ಬಿಡ್ರಿ. ಯಾಕೆ? ಆರ್ ದೇ ನಾಟ್ ದ ಬ್ರದರ್ಸ್ ಇನ್ ಕ್ರೈಸ್ಟ್, ಸಿಸ್ಟರ್ಸ್ ಇನ್ ಕ್ರೈಸ್ಟ್? ನಿನ್ನ ಹಾಗೆ ಅವರು ದೇವರ ಮಕ್ಕಳಾಗಿಲ್ಲವೇ? ಅವರ
ಒಂದು ಜವಾಬ್ದಾರಿ ನನ್ನ ಮೇಲೆ ಇಲ್ಲಿಯಾ? ಆತನ ಹೇಳ್ತಾ ಇದ್ದಾನೆ, ದೇವರನ್ನು ಪ್ರೀತಿಸುತ್ತೇನಂತೇಳಿ ತನ್ನ ಸಹೋದರನನ್ನು ದ್ವೇಷಿಸುವವನು ಏನಾಗಿದ್ದಾನಂತೆ? ಅವನು ದೇವರನ್ನು ತಿಳಿದವನಲ್ಲ, ಸುಳ್ಳುಗಾರನಾಗಿದ್ದಾನೆ. ಆಮೇಲೆ 21ನೇ ಕಡೆಯದಾಗಿ, ದೇವರನ್ನು ಪ್ರೀತಿಸುವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಯೇಸು ಕ್ರಿಸ್ತನೆಂದು ಹೊಂದಿದ್ದೇವೆ. ದೇವರನ್ನು ನೀನು ಪ್ರೀತಿಸುವುದಾಗಿದ್ದರೆ ಈಕ್ವಲೆಂಟ್ ಆಗಿ ನೀನು ನಿನ್ನ ಸಹೋದರನ್ನು ಪ್ರೀತಿಸಬೇಕು. ಈ ವಾಕ್ಯಗಳ ಬೆಳಕಿನಲ್ಲಿ ನನ್ನ ಪ್ರಿಯ ಸಹೋದರ, ಯೇಸುವಿನ ಆಜ್ಞೆ, ಹಳೆ ಒಡಂಬಡಿಕೆ ಆಜ್ಞೆ, ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸಬೇಕು. ಯೇಸು ಸ್ವಾಮಿ ಆಜ್ಞೆ, ಹೊಸ ಆಜ್ಞೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಲೋಕವು ನನ್ನವರು ಅಂತೇಳಿ ನಿಮ್ಮನ್ನು ಗುರುತಿಸ್ತದೆ. ಸೊ ಪೌಲ್ನ ಹೇಳ್ತಾನೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯೋಹಾನ್ ಹೇಳ್ತಾನೆ, ನಾವು ಪ್ರೀತಿಸುವ ಹಂಗಿನಲ್ಲಿದ್ದೇವೆ, ನಾವು ಪ್ರೀತಿ ಮಾಡದಿದ್ದರೆ ಸಹೋದರನನ್ನ ನಾವು ಸುಳ್ಳುಗಾರರಾಗಿದ್ದೇವೆ ಮತ್ತು ದೇವರನ್ನು ಅರಿತವರಲ್ಲ ನಾವು ಎಂಬುದಾಗಿ. ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಸಭೆಯಲ್ಲಿ ಅಥವಾ ಕ್ರೈಸ್ತ ಸಹೋದರ ಮಧ್ಯದಲ್ಲಿ ಅಥವಾ ನಮ್ಮ ಒಡಹುಟ್ಟಿದವರ ಮಧ್ಯದಲ್ಲಿ ಇತರ ಮಧ್ಯದಲ್ಲಿ ನಾವು ಯಾವ ತರದ ದೇವರ ಮಕ್ಕಳಾಗಿ ಈ ಪ್ರೀತಿಯ ಗುಣದಿಂದ ತೋರಿಸಿಕೊಳ್ಳುತ್ತೇವೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನ ಒಂದು ವೇಳೆ ನಮ್ಮಲ್ಲಿ ದೇವರ ಪ್ರೀತಿ ಕಾಣ್ತಾ ಇಲ್ಲ ಅಂತ ಹೇಳುವುದಾದ್ರೆ, ದೇವರ ಪ್ರೀತಿಯ ಲಕ್ಷಣ ಅನ್ಕಂಡೀಷನಲ್, ಷರತ್ತಿಲ್ಲದ ಪ್ರೀತಿ, ತ್ಯಾಗಪೂರ್ವಕವಾದಂಥ ಪ್ರೀತಿ ಮತ್ತು ಪ್ರತಿಫಲ ಅಪೇಕ್ಷೆ ಇಲ್ಲದ ಪ್ರೀತಿ, ಒಡಂಬಡಿಕೆಯ ಪ್ರೀತಿ. ಆತ ನಮ್ಮನ್ನು ಪ್ರೀತಿಸಿದ ಹಾಗೆ ಇನ್ನೊಬ್ಬರನ್ನು ಪ್ರೀತಿಸಿ ಆತನ ಆಜ್ಞೆಗಳು ಕೊಟ್ಟ ಆಜ್ಞೆಯನ್ನು ಕೈಕೊಂಡು ನಡೆದು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಹಾಗಾಗುವಂತೆ ದೇವರ ಆತ್ಮನು ನಮಗೆ ಸಹಾಯ ಮಾಡಿ.